ಹಾಯ್ ನಮಸ್ಕಾರ ದೈಜು ವರ್ಲ್ಡ್ ವೀಕ್ಷಕರಿಗೆಲ್ಲ ಹಾಯ್ ಮಾತಾಡೋರೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ ಇದು ಹಾಯ್ ಮಾತಾಡೋರೆಲ್ಲ ಕಾರ್ಯಕ್ರಮ ಕುಂದಾಪುರ ಕನ್ನಡದ ವಿಶೇಷ ಕಾರ್ಯಕ್ರಮ ಈ ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಅಂದ್ರೆ ಕುಂದಾಪುರ ಕನ್ನಡ ಭಾಷೆ ಉಳಿಕ ಕುಂದಾಪುರ ಕನ್ನಡ ಭಾಷೆ ಬೆಳಿಕ ಮತ್ತೆ ಕುಂದಾಪುರ ಕನ್ನಡ ಭಾಷೆಯಲ್ಲಿ ಸಾಧನೆ ಮಾಡಿದವರ ಪರಿಚಯ ನಮ್ಮ ಜನರಿಗೆಲ್ಲ ಆಯ್ಕ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇತ್ತು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳೊಟ್ಟಿಗೆ ನಾನು ಮಾತ್ರ ಮಾತಾಡೋದಲ್ಲ ನೀವು ಸಹಿತ ಮಾತಾಡ್ಲಕ್ಕೆ ಅದಕ್ಕೆ ನೀವು ಕಾಲ್ ಮಾಡಿ ಮಾತಾಡಿ ನಮ್ಮೊಟ್ಟಿಗೆ 0820-429-5570 ಈ ನಂಬರಿಗೆ ಕಾಲ್ ಮಾಡಿ ಮತ್ತೆ ನಮ್ಮ ಅತಿಥಿಗಳೊಟ್ಟಿಗೆ ಮಾತಾಡಿ ಇವತ್ತಿನ ಅತಿಥಿಗಳು ವಿಶೇಷ ಅಂತ ಅಂದ್ರೆ ಕ್ರೀಡೆಯಲ್ಲೂ ಸಾಧನೆ ಮಾಡಿರು ಕಲೆಯಲ್ಲೂ ಸಾಧನೆ ಮಾಡಿರು ಇಂತ ಅಪರೂಪ ವ್ಯಕ್ತಿತ್ವ ಸಿಕ್ಕಿದ್ ಬಹಳ ಕಷ್ಟ ಅವರು ಜಿಲ್ಲಾ ಪ್ರಶಸ್ತಿ ವಿಜೇತ ಶಿಕ್ಷಕರು ಅವರು ಕ್ರೀಡಾ ತರಬೇತುದಾರರು ಇವರು ತರಬೇತಿ ಕೊಟ್ಟು ಒಂದು ತಂಡ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಸಿಕ್ಕಿತು ಅದಲ್ಲದೆ ಒಂದು ರಂಗ ತಂಡ ಭೂಮಿಕಾ ಹಾರಾಡಿ ಅನ್ನುವ ರಂಗ ತಂಡವನ್ನು ಕಟ್ಟಿಕೊಂಡು ಅದಕ್ಕೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ ತಂಡವನ್ನು ಅವರು ನಡೆಸ್ತಾ ಇದ್ದರು ಹೌದು ಬೇರೆ ಯಾರೂ ಅಲ್ಲ ನಮ್ಮೆಲ್ಲ ಆತ್ಮೀಯರು ಶ್ರೀ ಬಿ ಎಸ್ ರಾಮಶೆಟ್ಟಿ ಹಾರಾಡಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೆ ನಮಸ್ತೆ ನಾನು ಈಗಲೇ ಹೇಳಿದೆ ಎರಡೂ ವಿಭಾಗದಲ್ಲಿ ಅಂದರೆ ಕ್ರೀಡೆಯಲ್ಲಿ ಮತ್ತು ಕಲೆಯಲ್ಲಿ ಎರಡರಲ್ಲೂ ಸಾಧನೆ ಮಾಡೋದು ಬಹಳ ಕಷ್ಟ ಅಂತ ಒಂದು ಅಪರೂಪದ ಸಾಧನೆ ನೀವು ಮಾಡಿರಿ ಬಿ ಎಸ್ ರಾಮಶೆಟ್ಟರ ಹುಟ್ಟು ಬಾಲ್ಯ ಪೋಷಕರ ಬಗ್ಗೆ ಒಂದೆರಡು ಮಾತು ನಮ್ಮ ವೀಕ್ಷಕರಿಗೆ ನೀವು ಹೇಳಲಕ್ಕ ಆ್ಯಕ್ಚುಲಿ ನಾನು ಬ್ರಹ್ಮಾವರದ ಹರಾಡಿ ಒಂದು ಗ್ರಾಮದಲ್ಲಿ ಹುಟ್ಟದ್ದು ಆಮೇಲೆ ನಂದು ಬಾಲ್ಯ ಎಲ್ಲ ಹೆಚ್ಚು ಕಳೆದು ನಾನು ತೀರ್ಥಹಳ್ಳಿ ಹತ್ರ ಒಂದು ತೂದೂರು ಅನ್ನೋ ಒಂದು ಊರಲ್ಲಿ ಅದು ಮಲೆನಾಡು ಹೌದು ಸರಿ ನಾನು 6ನೇ ಕ್ಲಾಸ್ನವರೆಗೆ ಅಲ್ಲೇ ಬೆಳೆದವನು ಆ ನಂತರ ನಾನು 7ನೇ ಕ್ಲಾಸಿಗೆ ಹಾರಾಡಿ ವಾಪಸ್ ಬಂದದ್ದು ನನ್ನ ಅಪ್ಪ ಅಮ್ಮ ಇಬ್ಬರು ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದರು ಅಪ್ಪ ಬಿಸ್ನೆಸ್ ಮ್ಯಾನ್ ಆಗಿದ್ದರು ಬಹಳ ದೊಡ್ಡವಾಗಿ ನನ್ನನ್ನು ಹೆಚ್ಚು ಕಾಡದ್ದಂದರೆ ಗಟ್ಟದ ವಾತಾವರಣ ಬೆಳಗಿನ ಇಬ್ಬನಿಗಳು ಮಳೆ ಹೌದು ಮಳೆ ಅಂತಂದರೆ ಜಡಿ ಮಳೆ ನನ್ನನ್ನು ಇವತ್ತು ಮತ್ತೆ ಕಾಡ್ತಾ ಇಪ್ಪದು ಅದೇ ಅಲ್ಲಿನ ಜಡಿ ಮಳೆಗಳು ಆ ಇಬ್ಬನಿ ಅಲ್ಲಿನ ವಾತಾವರಣಗಳು ಆ ಬೆಟ್ಟ ಗುಡ್ಡ ಅವೆಲ್ಲ ಬಹಳ ನನ್ನನ್ನು ಆಕರ್ಷಣೆ ಮಾಡಿತು ಆ ನಂತರ ನಾನು ಇಲ್ಲಿಗೆ ಹರಾಡಿಗೆ ಬಂದೆ ಹರಾಡಿ ಶಾಲೆಯಲ್ಲಿ ನನ್ನ ಎಜುಕೇಷನ್ ಮತ್ತೆ ಕಂಟಿನ್ಯೂ ಆಯಿತು ಆ ನಂತರ ನಾನು ಬ್ರಹ್ಮಾವರದಲ್ಲಿ ನಿರ್ಮಲ ಶಾಲೆಯಲ್ಲಿ ನನ್ನ ಹೈಸ್ಕೂಲ್ ಮುಗೀತು ಆ ನಂತರ ಒಳ್ಳೆ ಆಡ್ತಿದ್ದಿದೆ ಆಗಲಿಕ್ಕೆ ನಾನು 7ನೇ ಕ್ಲಾಸಲ್ಲಿ 20ಗೆ ಒಳ್ಳೆ ಕೋಪ್ಲೇಯರ್ ನಾನು ಹೈಟಂಗೆ ಭಾಳ ದೊಡ್ಡ ಹೈಟ್ ಇರಲಿಲ್ಲ ನಾನು ಬಟ್ ಒಳ್ಳೆ ಕೋಪ್ಲೇಯರ್ ನಾನು ಕ್ಯಾಪ್ಟನ್ ಆಗಿದ್ದೆ ಆಗ ಉಡುಪಿ ಮಂಗಳೂರು ಒಂದೇ ಜಿಲ್ಲೆ ಇದ್ದಿತ್ತು ನಾವು ಮಂಗಳೂರು ಜಿಲ್ಲೆಯನ್ನು ಉಡುಪಿ ಜಿಲ್ಲೆ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಶಾಲೆ ಕೋ ವಿನ್ನರ್ ಆಮೇಲೆ ರಾಜ್ಯ ಮಟ್ಟಕ್ಕೆ ನಮ್ಗೆ ಹಾಪ್ಕಿದ್ದಿತ್ತು ಬಟ್ ಹೊಯ್ಲೆ ಯಾಕೆ ಹೊರದು ಗೊತ್ತಾಯಿಲ್ಲ ಬಟ್ ಆಗ ನನಗೊಬ್ಬರು ಹೆಡ್ ಮಾಸ್ಟರ್ ಇದ್ದಿದ್ದರು ಈಗ ನಮ್ಮ ಶಾಲಾ ಸಂಚಾಲಕರು ಪ್ರಕಾಶ್ ಶೆಟ್ಟರ್ ಏನಿದ್ದರು ಅವ್ರ ಅಣ್ಣ ಹೆಡ್ ಮಾಸ್ಟರ್ ಸುಧಾಕರ್ ಶೆಟ್ಟಿ ಅಂದ್ಕೊಂಡು ಅವರು ಬಹಳ ಸಪೋರ್ಟ್ ಮಾಡೋದು ನಮ್ಮನ್ನು ಆಮೇಲೆ ನಾನು ಕ್ರೀಡೆಗೆ ಬಂದೆ ಪಿ ಟಿ ಮಾಸ್ಟರ್ ಟ್ರೈನಿಂಗ್ ಕಳಿಸ್ರು ನನ್ನ ಅದೇ ಶಾಲೆ ನಾನು ಯಾವ ಶಾಲೆಯಲ್ಲಿ ಓದಿದೆ ಅದೇ ಶಾಲೆ ನನ್ನ ಮೇಸ್ಟರ್ ಆಗಿ ಕೆಲಸಕ್ಕೆ ಸೇರು ಆಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಇದು ಒಬ್ಬರು ಕ್ರೀಡಾ ತರಬೇತುದಾರರಾಗಿ ನೀವು ಅಂದರೆ ಪಿ ಟಿ ಮಾಸ್ಟರ್ ಆಗಿ ನಿಮ್ಮ ಶಿಕ್ಷಣ ಇದು ವೃತ್ತಿ ಪ್ರಾರಂಭ ಮಾಡಿರಿ ಹೇಗೆ ಸ್ಟಾರ್ಟಿಂಗಲ್ಲಿ ಹೆಂಗೆ ಆತಿತ್ತು ತುಂಬ ನಿಮ್ಗೆ ಅಡೆತಡೆ ಅಂತವರು ಇಲ್ಲ ನಾನು ಭಾಳ ಸಣ್ಣ ಏಜಿಗೆ ನನಗೆ ಜಾಬ್ ಆಯಿತು ಒಂದು ಕಾಲ್ ಇತ್ತು ಅವ್ರ ಹತ್ರ ಮಾತಾಡಿ ಹಲೋ ನಮಸ್ಕಾರ ನಮಸ್ಕಾರ ಯಾರು ಮಾತಾಡೋದು ನಾನು ಸಂದೀಪ್ ಪೂಜಾರಿ ಅಂತ ಸಂದೀಪ್ ಪೂಜಾರಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ ನಮಸ್ಕಾರ ರಾಮ್ ಶೆಟ್ಟರ್ ನಿಮ್ಮ ಮಾತ್ಕೆ ಅಂತ ಇದ್ರು ಮಾತಾಡಿ ನಮಸ್ಕಾರ ಸರ್ ನಮಸ್ತೆ ಸಂದೀಪ್ ಗೊತ್ತಾಯ್ತಾ ಹಾ ಗೊತ್ತಾಯ್ತು ಬಿಡು ಇಲ್ಲಿ ಬೊಂಬೈ ಇಲ್ಲ ಊರಲ್ಲ ಬಾಂಬೆಯಿಂದ ಕಾಲ್ ಮಾಡ್ತಾ ಇದ್ದೆ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿ ಬೆಳಗತ್ತೆಯಿಂದ ನಾನು ನಿಮ್ಗೆ ಇದು ಎಷ್ಟು ಗಂಟೆ 6 ಗಂಟೆ ಆಗ್ತಾ ನೋಡ್ತಿದ್ದೆ ಮಾರ್ರೆ 1 ಗಂಟೆ ಬೇಗ ಬಂದೆ ಕೆಲಸ ಬಿಟ್ಟು ಈಗ ಹೌದಾ ಹೇಗಿದ್ಯಾ ಮತ್ತೆ ಹೇಗಿದ್ರಿ ಸರ್ ನಾವು ಸೂಪರ್ ಮತ್ತೆ ಹಲೋ ಹಲೋ ಹೇಳಿ ಹೇಳು ನಮ್ಮ ಸರ್ ಉಂಟಲ್ಲ ಸರ್ ನಮ್ಗೆ ಮೊದಲು ಪಿ ಟಿ ಮಾಸ್ಟರ್ ಅಲ್ಲ ಮಕ್ಕಳಿಗೆ ಪಿ ಟಿ ಮಾಸ್ಟರ್ ನೆನಪೇಗಳಿಗೂ ಹತ್ತಿಲ್ಲ ಒಳ್ಳೆ ಸ್ಪೋರ್ಟ್ಸ್ ನಮ್ಗೆ ಖೋಖೋ ಯಾವ್ದೇ ಇರ್ಲಿ ಒಳ್ಳೆ ರೀತಿಯಲ್ಲಿ ನಮ್ಗೆ ಹೇಳಿಕೊಟ್ಟಿದ್ದಾರೆ ಅಲ್ಲ ಆದ್ರೆ ಜಾಸ್ತಿ ದಿನ ನಾನು ಅವರೊಟ್ಟಿಗೆ ಕಲೀಲಿಲ್ಲ ಅಂದ್ರೆ ಸ್ವಲ್ಪ ಒಂದು 7-8 ತಿಂಗಳು ಶಾಲೆ ಹೋಗಿದ್ದೇನೆ ಅವ್ರ ಕ್ಲಾಸಲ್ಲಿ ಹರಡಿಯಲ್ಲಿ ನಮ್ಮ ಹರಡಿ ಶಾಲೆಯಿಂದ ಇಂಪ್ರೂವ್ ಮಾಡಿದ್ದವರು
ನಾಟಕದಲ್ಲಿ ಮತ್ತೆ ನಾಟಕದಲ್ಲಂತೂ ತುಂಬಾ ಈಗಂತ ಅವರದು ತುಂಬಾ ಅಂದ್ರೆ ತುಂಬಾ ಹೆಸರು ಖಂಡಿತ ಯಾವತ್ತು ನೋಡ್ತಾ ಇರ್ತೇವೆ ನಾವು ಫೇಸ್ಬುಕ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಅಲ್ಲ ಅವ್ರ ಬಗ್ಗೆ ನಮ್ದು ಅವ್ರ ಮೊನ್ನೆ ಬರ್ತ್ಡೇ ಆಗಿದೆ ಸರ್ ನಿಮ್ಗೆ ಇಷ್ಟ ಮಾಡಿದೆ ನಾನು ಹೌದೌದು ಗೊತ್ತಾಯ್ತು ಗೊತ್ತಾಯ್ತು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಹೇಳ್ಬೇಕು ವಿಶೇಷ ಊರಲ್ಲಿ ಸರ್ ಊರು ಕೊರೋನಾ ವಿಶೇಷ ಜಾಗ್ರತೆ ಇರು ಬಾಂಬೆಲಿ ಇದೆಯಲ್ಲ ಅಷ್ಟೇ ಓಕೆ ಇಲ್ಲ ಜಾಗ್ರತೆ ಇಲ್ಲ ಸ್ವಲ್ಪ ಓಕೆ ಕಾಲ್ ಮಾಡೋದಕ್ಕೆ ದೇವರ ಒಳ್ಳೇದು ಮಾಡ್ಲಿ ಸರ್ ಎಂತ ಸರ್ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಸುದೀಪ್ ಥ್ಯಾಂಕ್ ಯು ಸೋ ಮಚ್ ಇನ್ನು ನೀವು ಇನ್ನು ಏನ್ ಹೇಳ್ತಾರೆ ಇನ್ನು ಸ್ವಲ್ಪ ಎತ್ತರಕ್ಕೆ ಬೆಳಬೇಕು ಇನ್ನು ಇನ್ನು ನೋಡು ನೋಡು ಎಲ್ಲರ ಆಶೀರ್ವಾದ ಖಂಡಿತ ಏನ್ ಸರ್ ಎಲ್ಲರದ ಆಶೀರ್ವಾದ ನಿಮ್ಗೆ ಉಂಟು ಸರ್ ಓಕೆ 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 ಥ್ಯಾಂಕ್ ಯು ಸೋ ಮಚ್ ಸಂದೀಪ್ ಯಾರು ಶಿಷ್ಯರು ಹೌದು ನಮ್ಮ ಹೌದು 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 ಒಂದು ಶಿಕ್ಷಕರಿಗೆ ಅದಕ್ಕಿಂತ ಖುಷಿ ಆಗುದಿಲ್ಲ ಅದೇ ನಮ್ಗೆ ಸಂದೀಪ್ ಅಂದ್ಕೊಳ್ಳೆ ಗೊತ್ತಾಗ್ಬಿಡ್ತು ಈಗ ನೀವೊಂದು ಗ್ರಾಮೀಣ ಶಾಲೆ ಎಲ್ಲ ನಿಮ್ಮ ಒಂದು ಕ್ರೀಡಾ ಶಿಕ್ಷಕರಾಗಿ ನಿಮ್ಮ ವೃತ್ತಿ ಪ್ರಾರಂಭ ಮಾಡ್ರಿ ಅಲ್ಲಿಂದ ಮಕ್ಕಳನ್ನು ನೀವು ರಾಷ್ಟ್ರ ಮಟ್ಟಕ್ಕೆ ಕರ್ಕೊಂಡು ಎಲ್ಲ ಸಹ ವಿಜೇತರಪ್ಪ ಲೆವೆಲಿಗೆ ತಕೊಂಡವ್ರಿ ಇದ್ರ ಬಗ್ಗೆ ನಂಗೆ ವೀಕ್ಷಕರಿಗೊಂದು ಕೆಲವು ನಾನು ಎಲ್ಲೋ ಒಂದು ಕಡೆ ಒಂದು ಒಂದು ಮಾತು ಓದ್ದೆ ಯಾರು ಹೇಳಿದ್ರೋ ಅದು ನೆನಪಿಲ್ಲ ನನಗೆ ಇದು ನಾನು ಅದು ನನಗೆ ಜಾಬ್ ಸೇರಿದ ಆ ದಿನಗಳಲ್ಲೇ ಸಿಗ್ತದೆ ನೀನು ಕೆಲಸವನ್ನು ಹೇಗೆ ಪ್ರಾರಂಭ ಮಾಡುತ್ತಿ ಹಾಗೆ ಮುಕ್ತಾಯ ಮಾಡುತ್ತಿ ಅಂದೇಳಿ ಇದ್ದಿತ್ತು ಅದರ ಕರೆಕ್ಟ್ ನನಗೆ ಸಣ್ಣ ಏಜ್ ಆದರೂ ಕೂಡ ನನಗದು ತುಂಬ ಎಫೆಕ್ಟಿವ್ ಅನಿಸ್ತು ನನಗೆ ಮತ್ತು ನಾವೆಲ್ಲ ಆಡ್ಕೊಂಡೇ ಬೆಳೆದವ್ರು ಬೆಳೆದವರು ಹೆಚ್ಚು ಓದ್ಕೊಂಡು ಬೆಳೆದವರಲ್ಲ ನಾನು ಆಡಿ ಬೆಳೆದ ಹುಡುಗ ನಾನು ನನ್ನ ಪ್ರಯಶ ನಾವು ಆಡಿದಷ್ಟು ಯಾರು ಆಡಲಿಲ್ಲ ಏನು ಆ ಥರ ಆಡ್ತಾ ಇತ್ತು ಈಗಲೂ ಆಡ್ತಾ ಇತ್ತು ಹಂಗಪ್ಪ ನನಗೆ ನಾನು ಮಾಸ್ಟರ್ ಅದೇ ಕಾಲ್ ರಿಸೀವ್ ಮಾಡಿ ಓಕೆ 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 ಹಲೋ ಹಲೋ ನಮಸ್ಕಾರ ನಮಸ್ಕಾರ ಯಾರು ಮಾತಾಡೋದು ರಾಘವೇಂದ್ರ ಅಂತ ರಾಘವೇಂದ್ರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ರಾಮ್ ಶೆಟ್ಟಿ ಹಾರಾಡಿ ಅವರಿದ್ರು ನೀವು ಅವರೊಟ್ಟಿಗೆ ಮಾತಾಡ್ಲಕ್ ನಿಮ್ಮ ಮಾತು ಅವ್ರಿಗೆ ಎಂತ ಇದ್ರು ರಾಮಾಶ ನಮಸ್ಕಾರ ನಮಸ್ತೆ ರಾಘವೇಂದ್ರ ಸರ್ ನಾನು ಕುಕ್ರಿಂದ ರಾಘವೇಂದ್ರ ಅಂತ ಗೊತ್ತಾಯ್ತು 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 ಹೇಗಿದೆಯಾ ನಿಮ್ಮ ಒಂದು ಕಾರ್ಯಕ್ರಮ ತುಂಬಾ ಖುಷಿ ಆಗ್ತಾ ಇದೆ ಸರ್ ನೀವೊಂದು ಈ ವೇದಿಕೆಯಲ್ಲಿ ಸ್ಟುಡಿಯೋದಲ್ಲಿ ಕೂತಿದ್ದೀರಾ ಮತ್ತೆ ಡೈಂಜಿ ವರ್ಲ್ಡ್ ಸ್ಟುಡಿಯೋದವರು ನಾನು 2 ನಿಮಿಷ ರಾಮಾಶ ಬಗ್ಗೆ ಹೇಳ್ಬೇಕು ಹೇಳಿ 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 ಹಲವಾರು ಒಂದು ಪ್ರತಿಭೆಗಳನ್ನ ಒಂದು ತೋರಿಸಿಕೊಟ್ಟಂತವರು ರಾಮಾಶ್ ಅವರು ಖಂಡಿತ ಖಂಡಿತ ಥ್ರೋಬಾಲ್ ಅನ್ನುವಂಥದ್ದು ಯಾರಿಗೂ ಗೊತ್ತಿರಲಿಲ್ಲ ಅದನ್ನು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರೈಸ್ ಅನ್ನು ತಂದುಕೊಟ್ಟಂತವ್ರು ರಾಮಾಶ್ ಅವರು ಹೌದು ಹದಡಿಯಲ್ಲಿ ಒಬ್ರು ಮನೆ ಮಾತಾಗಿರುವಂತ ಒಬ್ಬ ಶಿಕ್ಷಕ ಇವರನ್ನು ನಾವೆಲ್ಲರೂ ರಾಮಾಶ್ ಅಂತಾನೆ ಕರೆಯುವುದು ಹೌದು ತುಂಬಾ ಖುಷಿ ಆಗ್ತದೆ ಇವತ್ತು ರಾಮಾಶ್ ಅವನ್ನು ನೋಡಿ ಸ್ಟುಡಿಯೋದಲ್ಲಿ ಅಲ್ವಾ ನೀವು ಕಾಲ್ ಮಾಡೋದಕ್ಕೆ ದೇವರೊಳ್ಳದ್ ಮಾಡ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದೇ ನನಗೆ ಒಂದು ಈ ಸ್ಪರ್ಧೆ ಅಂಬುದು ಬಹಳ ಖುಷಿ ನನಗೆ ನಾನು ಇವತ್ತಿಗೂ ಅಷ್ಟೇ ಅದು ನಾಟಕ ಇರ್ಬೋದು ಆಮೇಲೆ ಆಡೋದು ಯಾವುದೇ ಇರಲಿ ಮತ್ತೆ ಒಂದು ಮಾತು ಏನು ಗೊತ್ತಾ ಗುರಿ ಇಂಪಾರ್ಟೆಂಟ್ ಅಲ್ಲ ಗುರಿ ಅಲ್ಲ ಬದ್ಧತೆ ಬಹಳ ಮುಖ್ಯ ನಮಗೆ ನಾವು ಏನೇ ಮಾಡಲಿ ಗುರಿ ಇಟ್ಕೊಂಡು ಮಾಡ್ರೆ ಗುರಿ ರೀಚ್ ಆಯ್ತಿದ್ರೆ ನಮಗೆ ಬೇಜಾರಾಗಿಬಿಡುತ್ತೆ ಅದೇ ನಾವು ಬದ್ಧತೆ ಇಟ್ಕೊಂಡು ಮಾಡ್ರೆ ನಾವು ತನ್ನಷ್ಟಕ್ಕೆ ಗುರಿ ರೀಚ್ ಆಯ್ತು ನಮಗೆ ಕರೆಕ್ಟ್ ಹಂಗಪ್ಪ ನನಗೆ ನಮ್ಮ ಮಕ್ಕಳು ಹಳ್ಳಿ ಮಕ್ಕಳು ಭಾಳ ಹೆಲ್ದಿ ಇದ್ದೀರಿ ಅಂದರೆ ಎಷ್ಟು ಹೊತ್ತು ಆಡು ಕ್ರೆಡಿ ಇದ್ದೀರಿ ಓಕೆ 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 ಹಲೋ ಹಲೋ ನಮಸ್ಕಾರ ಅಲ್ವಿಂದ್ ಅಂತ ಶಿರುವ ಹೋ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ ಬಹಳ ಚೆನ್ನಾಗಿ ನಡೆಸಿಕೊಡ್ತಾ ಇದ್ದೀರಿ ಧನ್ಯವಾದ ರಾಮ್ ಮಾಸ್ಟರ್ ಇದ್ರೆ ನೀವು ಮಾಸ್ಟರ್ ರಾಮ್ ಮಾಸ್ಟರ್ ಮತ್ತು ನಾನು ಭೇಟಿಯಾದದ್ದು ಒಂದು ಎಲೆಕ್ಷನ್ ಡ್ಯೂಟಿಯಲ್ಲಿ ಹೌದಾ ಪಾಂಗಳದಲ್ಲಿ ಪಡುಬಿದ್ರಿ ಪಾಂಗಳ ಆಮೇಲೆ ನಾವು ಮತ್ತೆ ಅವರು ಫೇಸ್ಬುಕ್ ಫ್ರೆಂಡ್ಸ್ ಆದೀವಿ ಅವರು ಫೇಸ್ಬುಕ್ ನಲ್ಲಿ ಭೂಮಿಕಾ ಹಾರಾಡಿ ಫೋಟೋ ಎಲ್ಲ ನೋಡಿ ಇವ್ರು ನಾಟಕದಲ್ಲಿ ಇದ್ದಾರಂತೇಳಿ ಗೊತ್ತಾಯ್ತು ಮತ್ತೆ ಪರಿಚಯ ತಂಡದವರು ಪ್ರತಿ ವರ್ಷ ನಾಟಕೋತ್ಸವ ಮಾಡ್ತಾರೆ ಹೌದು ನನ್ನೊಂದು ಹಠ ಇತ್ತು ರಾಮ್ ಶೆಟ್ಟರ್ನ ಅಲ್ಲಿ ತರಬೇಕು ಅವರ ತಂಡ ಒಂದಂತ ಅಲ್ಲ ಬಹಳ ಸರ್ ಸರ್ ನಮಸ್ತೆ 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 ಸರ್ ಕಥೆಯನ್ನೇ ಮಾಡಿದೀವಿ ನಿಮ್ಮಲ್ಲಿ ಅದ್ಭುತವಾಗಿ ಮೂಡಿ ಬಂದಿತ್ತು ಹೌದು ಸೇತುರಾಮ್ ಅವರ ಕತೆ ನನ್ನ ಪ್ರಶ್ನೆ ಹೇಳಿ ಹೇಳಿ ನಿಮ್ಗೆ ಅಂದ್ರೆ ಕ್ರೀಡೆ ನಿಂತೋಗಿದೆ ನಾಟಕ ಅಭ್ಯಾಸ ಏನಾದ್ರೂ ಮಾಡ್ತಾ ಇದ್ದೀರಾ ನಿಮ್ ತಂಡದೊತ್ತಿಗೆ
ಇಲ್ಲ ಇಲ್ಲ, ನಾವು ಸರ್ಕಾರದ ಎಲ್ಲ ನಿಯಮಗಳನ್ನು ಗೌರವಯುತವಾಗಿ ಪಾಲಿಸ್ತಾ ಇದ್ದೀವಿ. ಯಾಕೆ ಮತ್ತೆ ಪುನಃ ಇನ್ನೊಂದು ರಿಸ್ಕನ್ನು ತಗೊಳ್ಳಿಕ್ಕೆ ರೆಡಿ ಇಲ್ಲ. ಆದರೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಇಲ್ಲ, ಎರಡು ನಾಟಕಗಳ ಸ್ಕ್ರಿಪ್ಟ್ ರೆಡಿ ಇದೆ ನಮ್ಮ ಹತ್ರ. ಎರಡು ನಾಟಕಗಳನ್ನ ರೆಡಿ ಆಗ್ಲಿಕ್ಕೆ ನಾವು ಆ್ಯಕ್ಚುಲಿ ಲಾಕ್ಡೌನ್ ಮುಂಚಿನ ದಿವಸ ನಮ್ದು ರಿಹರ್ಸಲ್ ಸ್ಟಾರ್ಟ್ ಆಗಬೇಕು ಅಂತ ರೆಡಿ ಮಾಡಿದ್ದು, ಅದಾಗಿಲ್ಲೇ ಆಯ್ತಾ ರೆಡಿ ಇದೆ ಎರಡು ನಾಟಕ. ಬಹಳ ಲಾಕ್ ಇದೆಲ್ಲ ಫ್ರೀ ಆದ ಕೂಡಲೇ ಎರಡು ನಾಟಕ ರೆಡಿ ಆಗ್ಬಿಡುತ್ತೆ ನಮ್ದು. ಹೌದೌದೌದು. ಅದು ಶಾಲೆ ಕ್ರೀಡೆ ಮತ್ತು ನಾಟಕ ಹೇಗೆ ಸಮಯ ಹೊಂದಿಸ್ಕೊಳ್ತೀರಿ ಅಂತ. ನಾ ಬೆಳಗ್ಗೆ ಎದ್ದು ಶಾಲೆ ಹೋಗ್ಬೋದು, ಬೆಳಗ್ಗೆ ಎದ್ದು ಬೆಳಿಗ್ಗೆ ಎದ್ದು ಶಾಲೆ ಹೋದ ಮೇಲೆ ಬರೋದು ಮಾತ್ರ ರಾತ್ರಿ 10 ಗಂಟೆ 11 ಗಂಟೆಗೆ ರಾತ್ರಿ. ಅಷ್ಟು ಹೊತ್ತು ಹೇಳ್ತಿಲ್ಲ ನನ್ನ ಹೆಂಡತಿ ಫಸ್ಟ್ ನಾ ಥ್ಯಾಂಕ್ಸ್ ಹೇಳಕ್. ಆಕ್ಚುಲಿ ಅವಳು ನನಗೆ ಒಂದೇ ಒಂದು ಕಾಲ್ ಮಾಡಿ ಮಧ್ಯೆ ಡಿಸ್ಟರ್ಬ್ ಮಾಡೋದು ಕಡಿಮೆ. ಅವಳಿಗೆ ಗೊತ್ತು ಶಾಲೆ ಬಿಟ್ಟ ಮೇಲೆ ಇವರು ಮಕ್ಕಳಿಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾರೆ, ಪ್ರಾಕ್ಟೀಸ್ ಆದಮೇಲೆ ನಾಟಕ ಸ್ಟಾರ್ಟ್ ಆಗುತ್ತೆ, ಅದು ಮುಗಿಸಿ ರಾತ್ರಿ ಮನೆಗೆ ಬರ್ತಾರೆ ಅಂದ್ಕೊಂಡು. ನಿಮ್ಮ ಬದಿಗೆ ಕೂತ್ಕೊಂಡವರು ಆಲ್ವಿನ್ ಕೂಡ ಹಾಗೇನೆ. ಸರಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಕಾಲ್ ಮಾಡೋಕೆ ದೇವ್ರು ಒಳ್ಳೇದು ಮಾಡಲಿ. ಓಕೆ, ಅವರು ಕೂಡ ಹೌದು ಗೊತ್ತು ಗೊತ್ತು, ಅವ್ರಿಗೆ ಪರಿಚಯ ಇದೆ. ಆನಂತರ ನಾನು ಮಕ್ಕಳಿಗೆ ಕೋ ಟೀಮ್ ಸ್ಟಾರ್ಟ್ ಮಾಡಿದೆ. ನಾನು ಕೋ ಆಡೋ ಇದ್ರು ಅಪ್ ಕುಯಿ ಕೋ ಸ್ಟಾರ್ಟ್ ಆಯಿತು. ಮಕ್ಕಳು ನಾವು ಹಗಲು ರಾತ್ರಿ ಅಂದ್ಕೊಂಡು ಆಡೋದು ಅಂತಾರೆ. ಶಾಲೆ ಕತ್ಲೆ ಕತ್ತೆ ಹಾಪಲವ್ರಿ ಮಕ್ಕಳು ಆಡ್ತಾಯಿದ್ದರು. ಆಮೇಲೆ ಕೋ ಮಾಡಿದವನಿಗೆ ಆಮೇಲೆ ನಂತರ ನಾನು ವಾಲಿಬಾಲಿಗೆ ಶಿಫ್ಟ್ ಆದೆ. ವಾಲಿಬಾಲ್ ಟ್ರೈ ಮಾಡುವ ಅಂದ್ಕೊಂಡು ವಾಲಿಬಾಲ್ ಕೂಡ ನಮಗೆ ಅಂಥ ದೊಡ್ಡ ಯಶಸ್ಸು ಕೊಡಲಿಲ್ಲ. ಬಟ್ ಡಿಸ್ಟಿಕಲ್ಲೆಲ್ಲ ಪ್ಲೇಸ್ ಬಂತು, ನಮ್ಮ ಸ್ಟೇಟಲ್ಲಿ ಪ್ಲೇಸ್ ಮಾಡ್ಕೊಂಬಿಕಾಯಿಲ್ಲ. ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ನಾನು ಪ್ರಕಾಶ್ ಅಂತ. ಹಲೋ ಸರ್, ನಮಸ್ತೆ. ನಮಸ್ತೆ ನಮಸ್ತೆ ಸರ್, ನಮಸ್ತೆ. ಹಲೋ, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ರಾಮ್ ಶೆಟ್ಟರ್ ನಿಮ್ಮ ಮಾತು ಕೇಳ್ತಾ ಇದ್ರು, ಮಾತಾಡಿ ಮಾತಾಡಿ. ಥ್ಯಾಂಕ್ ಯು. ನನ್ನ ಹೆಸರು ಪ್ರಕಾಶ್ ಚಂದ್ರ ಶೆಟ್ಟಿ ಅಂತ. ಗೊತ್ತಾಯ್ತು ಸರ್, ನಿಮ್ಮ ಪರಿಚಯ ಎಲ್ಲರಿಗಿದೆ. ಥ್ಯಾಂಕ್ ಯು. ನಾನು ನಮ್ಮ ಈ ರಾಮ್ ಶೆಟ್ಟರ್ ಶಾಲೆಯಲ್ಲಿ ನಾನು ಶಾಲೆ ಸಂಚಾಲಕ. ನಾನು ಹೌದು ಸರ್, ಆದ್ರೆ ನಾನು ಇವತ್ತು ಸಂಚಾಲಕನಾಗಿ ಮಾತಾಡ್ತಾ ಇಲ್ಲ, ನಮ್ಮ ಊರಿನ ಹಾರಾಡಿ ಶಾಲೆ ಹಾರಾಡಿ ಊರಿನ ಒಬ್ಬ ಪ್ರಜೆಯಾಗಿ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ರಾಮ್ ಮಾಸ್ಟರ್ ಎಲ್ಲ ಕಾರ್ಯಕ್ರಮಗಳು, ಅವರ ಎಲ್ಲ ಕಾರ್ಯ ವೈಖರಿ, ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಊರಿಗೆ ತಂದಿರುವ ನಮ್ಮ ಹೆಸರು, ಅದಕ್ಕಾಗಿ ನಾನು ಅವರಿಗೆ ಫಸ್ಟ್ಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ ಸರ್. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಭಾವನೆಗಳನ್ನ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಅದನ್ನ ಇನ್ನೊಬ್ಬರಿಗೆ ಹೇಳುವ ಒಳ್ಳೆಯ ಒಂದು ಮಾಧ್ಯಮ ಅಂತ ಹೇಳಿದ್ರೆ ಅದು ನಾಟಕ. ಖಂಡಿತ ಖಂಡಿತ ಸರ್. ಅದರಲ್ಲಿ ಪ್ರತಿಯೊಬ್ಬನು ನನಗೆ ಏನ್ ಹೇಳಲಿಕ್ಕೆ ಬಯಸ್ತೇನೆ ನಾನು ಈ ನಮ್ಮ ಸಮಾಜಕ್ಕೆ ಅಂತ ಹೇಳುದನ್ನ ಬಹಳ ಒಳ್ಳೆ ರೀತಿಯಲ್ಲಿ ಹೇಳ್ಬೋದು. ಹೌದು ಸರ್, ಹೌದು. ಪ್ರಾಯಶಃ ರಾಮ್ ಶೆಟ್ಟಿ ಅವರು ಅದನ್ನೇ ಎಣಿಸ್ಕೊಂಡು ಆ ರಂಗವನ್ನು ಅವರು ಹಿಡಿದಿದ್ದಾರೆ ಅಂತ ನನಗೆ ಅನಿಸ್ತದೆ. ಖಂಡಿತ ಖಂಡಿತ. ಹಾಗೆ ಅದರಲ್ಲಿ ಬಹಳಷ್ಟು ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಊರಿಗೆ, ನಮ್ಮ ಶಾಲೆಗೆ, ನನ್ನ ತಂದೆ ಕಟ್ಟಿರುವ ಶಾಲೆಗೆ ಬಹಳಷ್ಟು ಹೆಸರನ್ನು ತಂದಿದ್ದಾರೆ. ಖಂಡಿತ ಸರ್. ಇನ್ನೂ ಅವರಿಗೆ ಅವರ ಜೀವನದಲ್ಲಿ ಇನ್ನೂ ಹೆಚ್ಚಿನ ಅವರ ಇದು ಆಗ್ಲಿ ಅವರಿಗೆ ಅಂತ ಹೇಳ್ತಾ ಇನ್ನೊಮ್ಮೆ ಅವರಿಗೆ ಅಭಿನಂದನೆ ಹೇಳ್ತಾ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ ಸರ್. ಒಬ್ರು ಸಂಚಾಲಕರೇ ಕಾಲ್ ಮಾಡಿ ನಿಮ್ಗೆ ಇಷ್ಟು ಹೇಳುವತ್ತಿಗೆ ನಿಮ್ಮ ಇದು ಇನ್ನಷ್ಟು ಜಾಸ್ತಿ ಆಗ್ತದೆ. ನಾನು ನಮ್ಮ ಮನೆ ದೇವ್ರ ಕೋಣೆಯಲ್ಲಿ ದೇವ್ರನ್ನ ಹೆಂಗ ಅಂತನು ನನಗೆ ಕೆಲಸ ಕೊಟ್ಟ ಪ್ರಕಾಶ್ ಶೆಟ್ಟರ್ ತಂದೆ ತಾಯಿ ಅವರು ಮಾನವ್ ಶೆಟ್ಟರ್ ಮತ್ತು ಗುಲಾಬಿ ಶೆಟ್ಟಿ ಅವ್ರನ್ನೂ ಅಲ್ಲೇ ಕಾಣ್ತೆ ನಾನು. ಅವರೆಲ್ಲ ನಾನು ಕರೆದು ನೀನಲ್ಲೂ ಮ್ಯಾಸ್ಟರ್ ಆಗೊಂದಳಿ ಕೆಲಸ ಕೊಡದೇ ಇದ್ದಿದ್ರೆ ನಾನು ಇವತ್ತು ಕಳೆದೋಗಿರ್ತಿದ್ದೆ. ನಿಮಗೆ ರಾಮ್ ಶೆಟ್ಟಿ ಎಂಬ ಒಬ್ಬ ಗುರುತೇ ಇಲ್ಲದಿದ್ದ ವ್ಯಕ್ತಿ ಆಯ್ತಿದ್ದೆ ನಾನು. ನನ್ನನ್ನು ಫಸ್ಟು ಸ್ಟೇಜಿಗೆ ತಂದವರು ಅವರು. ನಾನು ಯಾವತ್ತು ಮೇಸ್ಟರ್ ಆದೆ ಅಲ್ಲಿಂದ ನನ್ನ ಎಲ್ಲ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಯಿತು. ನಾನು ಎರಡು ಅಲ್ಲಿಂದ, ಇಲ್ಲಾಂದ್ರೆ ನಾನು ಇಲ್ಲೋ ಒಂದು ಕಡೆ ಕಳೆದು ಹೋಗ್ತಿದ್ದೆ ಅಷ್ಟೇ. ನಾನು ಅದಕ್ಕೆ ಹೋಗ್ಬಿಟ್ಟೆ. ಹಲೋ ಹಲೋ ಹಲೋ, ನಮಸ್ಕಾರ. ಯಾರು ಮಾತಾಡೋದು? ನಮಸ್ಕಾರ, ನಾನು ಶಾಂತಿ ಅಂತ ಹೇಳಿ ಮಾತಾಡೋದು. ಇಲ್ಲ, ನಾನು ಇಂಗ್ಲೆಂಡ್ ಇಂದ ಮಾತಾಡೋದು. ಓ, ಇಂಗ್ಲೆಂಡ್ ಇಂದ. ಶಾಂತಿ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
ಹೌದು ಕಾಣ್ತಾ ಇದ್ದೆ ಅಲ್ಲ, ಎಲ್ಲ ಕಾಲ್ ಮಾಡಿದವರೆಲ್ಲ ಶುದ್ಧ ಕನ್ನಡ ಮಾತಾಡ್ತಾ ಇದ್ರು. ನಾನು ಅನ್ಕಂಡೆ ಇದು ಬರ್ತು ಮಾತಾಡೋದು ಅಲ್ಲ, ಅದೆಂತ ಆಯ್ತು ಆಯ್ತು, ನಮ್ ಕುಂದಾಪುರದವರಿಗೆ ಮೈಕ್ ಕಂಡ್ರೆ ಕೂಡಲೇ ಶುದ್ಧ ಕನ್ನಡ ಬಂದ್ಬಿಡತ್ತೆ. ಆದ್ರೆ ನೀವು ಒಳ್ಳೆ ಮಾಡಿ ಕುಂದಾಪುರಕ್ಕೆ ಮಾತಾಡ್ತಾ ಇದ್ರಿ, ಬಹಳ ಖುಷಿ ಆಯ್ತು. ಹೌದು ಮರಳೆ, ನಮ್ಗೆ ಇಲ್ಲಿ ಯಾರ ಹತ್ರ ನಮ್ ಕುಂದಾಪುರ ಹೊಯ್ತು ಬರ್ತು ಮಾತಾಡೋದು ಗೊತ್ತಿಲ್ಲ, ರಾಮ್ ಶೆಟ್ಟರ್ ಹತ್ರ ಮಾತಾಡಿ. ಹೌದು, ಅದಕ್ಕೆ ಮಾತಾಡು ಅಂತ ಹೇಳಿ ಮಾಡಿದೆ. ನಮಸ್ಕಾರ. ನಮಸ್ತೆ 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 ನಮಸ್ಕಾರ. ಹೌದು, ನೀವೆಲ್ಲ ಹರಾಡಿಯವರ? ಹಾ, ನಾನು ಹರಾಡಿಯವನೇ, ಹರಾಡಿಯವನೇ. ಹೌದು ಹೌದು. ಸಾರಿ, ನಮ್ಗೆ ನಿಮ್ ಬಗ್ಗೆ ಜಾಸ್ತಿ ಅಂತ ಗೊತ್ತಿಲ್ಲ, ನಾವು ವರ್ಷ ಆಯ್ತು ಅಂತೇಳಿ ಅದಕ್ಕೆ ಮಾತಾಡುವ ಅಂತ ಹೇಳಿ ಕಾಲ್ ಮಾಡಿದ್ರು. ಖುಷಿ ಆಯ್ತು, ಖುಷಿ ಆಯ್ತು. ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅದೇ ಕಾಣಿ, ಅವ್ರ ಪರಿಚಯ ನಾವು ನಿಮ್ಗೆಲ್ಲ ಮಾಡಿಸುವ ಅಂದೇಳಿ. ಹೌದಾ? ಊರಂಗ ಇಲ್ದಿದ್ದವ್ರಿಗೆ ಪರಿಚಯ ಇಲ್ಲಿ ಅಂದೇಳಿ. ಹಂಗೆ ಧನ್ಯವಾದ. ನಮ್ಮೂರ ಬದಿಯವರು ಒಂದು ಟಿವಿಯಲ್ಲಿ ಬಂದ್ರೆ ನಮ್ಗೂ ಖುಷಿ. ಮುಂದಿನ ಸಲ ಬಂದಲ್ಲ ಅವ್ರನ್ನ ಭೇಟಿ ಮಾಡಿ ಹೋಯ್ನಿ, ಅವ್ರ ಶಾಲೆಗೆ ಬಂದು. ಖಂಡಿತ ಖಂಡಿತ ಕಾಲ್ ಮಾಡೋದಕ್ಕೆ ದೇವ್ರ ಒಳ್ಳೇದ್ ಮಾಡ್ಲಿ. ಇಂಗ್ಲೆಂಡ್ ಇಂದ ಕೂಡ ನಾವು ವಿಚಾರ, ನೀವು ರಾಷ್ಟ್ರ ಮಟ್ಟಕ್ಕೆ ತಕೊಂಡೋದ್ದು ಅರ್ಧ ಥ್ರೋಬಾಲ್ ಸ್ಟಾರ್ಟ್. ಯಾವತ್ತು ಡಿಪಾರ್ಟ್ಮೆಂಟ್ ಥ್ರೋಬಾಲ್ ತಕೊಂಬಂದ್ರು, ನಾನು ಥ್ರೋಬಾಲ್ನ ಸ್ಟಾರ್ಟ್ ಮಾಡಿದೆ. ಕೆಲವು ಸರಿ ಒಂದು ಯಾವ್ದಾದ್ರು ಒಂದು ವಸ್ತು ನಮ್ಗೆ ಕೈ ಹಿಡಿತಂತಾರಲ್ಲ, ಹಂಗೆ ನಂಗೆ ಥ್ರೋಬಾಲ್ ಕೈ ಹಿಡಿಯಿತು. ಆ ಥರ ಆಯ್ತು. ಆ್ಯಕ್ಚುಲಿ ನಾನು ಅದು ಥ್ರೋಬಾಲ್ ಅಷ್ಟು ಈಸಿ ಇಲ್ಲ ಗೇಮ್, ತುಂಬ ರೂಲ್ಸ್ ಅದು. ಮಕ್ಕಳಿಗೆ ಆಡೋಕ್ಕೂ ಸಣ್ಣ ಮಕ್ಕಳು, ದೊಡ್ಡ ಬಾಲು, ವೆಯ್ಟ್ ಇತ್ತು ಬಾಲು, ಅಷ್ಟು ಆಡೋಕೆ ಸುಲಭ ಇಲ್ಲ ಅದು. ಆದರೆ ನಮ್ದು ಹಳ್ಳಿ ಮಕ್ಕಳಾದ್ರೆ ಅದನ್ನು ಭಾಳ ಚೆಂದ ಆಡ್ತಾರೆ. ಅದ್ರ ಯಾವ ಲೆವೆಲ್ಗೆ ಆಡ್ತಾರಂದರೆ ಅದು ಅವ್ರ ಆಟ ಕಾಮಿಕೆ ಅಷ್ಟು ಖುಷಿ ಆಯ್ತು. ಆ ಥರ ಒಂದು ಫ್ಯೂಚರಂಗೆ ಯಾವತ್ತಾರು ಇಂಡಿಯಾದ ಥ್ರೋಬಾಲ್ ಟೀಮಲ್ಲಿ ನಮ್ಮೂರಿನ ಮಕ್ಕಳನ್ನ ಗ್ಯಾರಂಟಿ ನಾವು ಕಾಂಬಕ್ಕೆ ಚಾನ್ಸ್ ಇತ್ತು, ಗ್ಯಾರಂಟಿ ಚಾನ್ಸ್ ಇತ್ತು. ಆ ಲೆವೆಲ್ಗೆ ಆಡ್ಯಾರು. ನಾವು ನ್ಯಾಷನಲ್ ಗೆದ್ದಾಳಿಕೆ ಅದು ಸುಲಭದ ಕೆಲಸ ಅಲ್ಲ. ನಾವು ಹೋಬಳಿ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಆಮೇಲೆ 8 ಜಿಲ್ಲೆದು ಝೋನಲ್, ಆಮೇಲೆ ಸ್ಟೇಟ್, ಆಮೇಲೆ ನ್ಯಾಷನಲ್, ಈ ಥರ ಇರುತ್ತೆ. ನಾವು ಗೆಲ್ತಾ ಗೆಲ್ತಾ ಜಿಲ್ಲಾ ಮಟ್ಟವರೆಗೆ ನಾವು ಈಸಿ ಗೆಲ್ತಿತ್ತು. ಅಂದರೆ ನಮ್ಗೆ ಗೊತ್ತಾಯ್ತು ನಾ ಹೆಂಗೆ ಗೆಲ್ಲಕ್ಕೆ ಅಂತ. ಒಂದು ಕಾಲ್ ರಿಸೀವ್ ಮಾಡಿ. ಓಕೆ, ಮಾಡಿ. ಹಲೋ ಹಲೋ ಹಲೋ, ನಮಸ್ಕಾರ. ಯಾರು ಮಾತಾಡೋದು? ರಾಮ್ ಶೆಟ್ಟರ್ ಮಾತಾಡ್ತಾ ಇದ್ದಾರೆ. ನಿಮ್ಮ ಮಾತು ಕೇಂತ ಇದ್ರೆ ಮಾತಾಡಿ ಮಾತಾಡಿ. ಹಲೋ, ನಮಸ್ತೆ ನಮಸ್ತೆ ನಮಸ್ತೆ. ನಾನು ಅವ್ರ ಮಾವ ಮುಕುಂದ್ ಶೆಟ್ಟರ್ ಮಾತಾಡೋದು. ನಮಸ್ತೆ, ಬೊಂಬೆಯಿಂದ. ಬಾಂಬೆಯಿಂದ? ಬೊಂಬೆಯಿಂದ. ಹಾ, ನಮಸ್ತೆ ನಮಸ್ತೆ. ಹಾ, ಹೇಳಿ ಹೇಳಿ. ಅಲ್ಲ ಮಾರ, ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೆ ನಾನು ನಿನ್ ಪ್ರೋಗ್ರಾಮ್ ಕಾಣ್ಕಂದ ಹೇಳಿ. ಓಕೆ ಓಕೆ. ನನ್ ಟಿವಿ ಹೆಂಗ್ ಬತ್ತಿಲ್ಲ ಅದು? ಹೌದಾ? ಫೇಸ್ಬುಕ್ ಬತ್ಕಣಿ, ಫೇಸ್ಬುಕ್ ಅಲ್ಲಿ ಬತ್ಕಣಿ. ನಮ್ ಕುಂದಾಪುರ ಕನ್ನಡದ ಮಾತಾಡೋದು ನನ್ಗೆ ಭಾರಿ ಖುಷಿ ಆಗುದು ಮಾರೆ. ನಮ್ಮ ಅಬ್ಬಿ ಕಲ್ತದ ಭಾಷೆ ಅಲ್ದ ಮಾರೆ ಅದು. ಮಾತಾಡಿ, ಹಂಗೆ ಮಾತಾಡಿ. ನಾವು ಬೊಂಬೈಗೆ ಬಂದು ಈಗ ಒಂದು 52 ವರ್ಷ ಆದ್ರು ನಮ್ಮ ಅಬ್ಬಿ ಕಲ್ತದ ಭಾಷೆ ಬಿಡು ಕತ್ತಿಲ್ಲ ಅದ ಕಾರಣ. ಈ ಕಾರ್ಯಕ್ರಮ ಅದೇ ಭಾಷೆ ಹಂಗಿತ್ತು. ನೀವು ಮತ್ತೆ ಕರೆಕ್ಟ್ ಕುಂದಾಪುರ ಕನ್ನಡ ಮಾತಾಡ್ತಾ ಇದ್ರಿ. ಕುಂದಾಪುರ ಕನ್ನಡ ಮಾತಾಡ್ಕಂತ ಹೇಳಿ ಫೋನ್ ಮಾಡ್ತಾರೆ. ಇಲ್ಲ, ಬೊಂಬೈಲಿ ಮಸ್ತ್ ಜನ ಇದ್ರೆ ಕುಂದಾಪುರ ಬದಿಯರಿ. ಆದ್ರೆ ಹಲೋ ಹೇಳಿ 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 ಅಂತ ಹೇಳಿ. ಅವ್ರು ಯಾರು ಕುಂದಾಪುರ ನಮ್ಮ ಕನ್ನಡ ಮಾತಾಡೋದೇ ಇಲ್ಲ ಮಾರೆ. ಇಲ್ಲ, ಎಲ್ಲ ಅವ್ರು ಎಲ್ಲ ತುಳುವೆ ಮಾತಾಡೋದು. ಇನ್ನೊಂದ್ ಸ್ವಲ್ಪ ವರ್ಷ ಇಲ್ಲಿ ಕಾಣಿ ಕುಂದಾಪುರ ಕನ್ನಡ ಬತ್ತೆ ಮಾತಾಡೋದು ಅಂದ್ರೆ ಕೂಡಲೇ ಅವರಿಗೆ ನಾಚಿಗೆ ಆಗ್ಬೋದು. ನಾಚಿಗೆ ಇಲ್ಲಪ್ಪ, ನಾಚಿಕೆ ಬಿಡುದು. ಯಾಕೆ? ಯಾರಿಗೆ ಗೊತ್ತು? ನಾನು ಎಷ್ಟೋ ಜನರಿಗೆ ಹೇಳಿದೆ ನಿಮ್ಮ ಅಬ್ಬಿ ಕಲ್ತದ ಭಾಷೆ ಬತ್ತಿಲ್ಲ ಮಾರ್ರೆ ನಿಮ್ಗೆ ಅಂತ ಹೇಳಿ. ಕಾಲ್ ಮಾಡೋದಕ್ಕೆ ದೇವ್ರ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಜಿಲ್ಲಾ ಮಟ್ಟದವರೆಗೆ ಅಲ್ಲೇ ಆಯ್ತು. ಆನಂತರ 8 ಜಿಲ್ಲೆಗಳದ್ದು ಝೋನ್ ಮ್ಯಾಚ್ ಅದು. ಅದು ಗೆಲ್ಲೋಕೆ ಅಷ್ಟು ಸುಲಭ ಇರಲಿಲ್ಲ. ನಾನೊಂದು ಒಂದು ವರ್ಷ ಹೋದೆ ನಮ್ಮ ಹತ್ರ ಇಲ್ಲೇ, ನೆಕ್ಸ್ಟ್ ಇಯರ್ ಹೋದೆ ಅಲ್ಲೇ. ಆನಂತರ ನಮ್ಗೆ ಸ್ಟಾರ್ಟ್ ಆಯಿತು. ಕಂಟಿನ್ಯೂ 3 ವರ್ಷ ನಾವು ಝೋನಲ್ಲಿ ಗೆಲ್ತಾ ಬಂತು. ಆಮೇಲೆ ಸ್ಟೇಟಲ್ಲಿ 3rd ಪ್ಲೇಸಿಗೆ ಬಂತು. ಮತ್ತೊಂದು ವರ್ಷ ಸ್ಟೇಟ್ ಫಸ್ಟ್ ಬಂತು, ನ್ಯಾಷನಲ್ 4th ಆಯಿತು. ಮತ್ತೊಂದು ವರ್ಷ ಪುನಃ ಸ್ಟೇಟ್ ಫಸ್ಟ್ ಬಂತು, ನ್ಯಾಷನಲ್ 1st ಬಂದುಬಿಡ್ತು. ಒಂದು ಹಳ್ಳಿಯ ಶಾಲೆ ರಾಷ್ಟ್ರ ಮಟ್ಟ ಗೆದ್ಕೊಂಬಂದದ್ದು ಪ್ರಶೀದ್, ನಮ್ದು ಫಸ್ಟ್ ರೆಕಾರ್ಡ್. ಹೌದು, ಇಲ್ಲ ಎಲ್ಲ ಸಿಟಿ ಶಾಲೆಗಳಿಗೆ ಗೆಲ್ಲತ್ತು. ಆದರೆ ನಾನು ಫಸ್ಟ್ ಟೈಮ್ ನಾನು ನ್ಯಾಷನಲ್ಗೆ ಹೋಗಿ ಕಾಪತಿ ಅದು ಛತ್ತೀಸ್ಗಢ. ಅದು ಒಂದು 2 ದಿನ ಟ್ರೈನ್ ಜರ್ನಿ ಇದ್ದಿತ್ತು. ನಮ್ಮ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು, ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗಿ. ಹೌದು, ಪ್ರೈಮರಿ ಮಕ್ಕಳು, ಭಾಳ ಕಷ್ಟ ಇದ್ದಿತ್ತು ಕರ್ಕೊಂಡು ಹೋಗೋದಕ್ಕೆ.
ಆದರೂ ಬಹಳ ಧೈರ್ಯದಂಗೆ ಕರ್ಕೊಂಡೋಯ್ತು. ಒಂದು ಒಂದು ದೇವ್ರು ನಮ್ಮ ಜೊತೆಗೆ ಎಷ್ಟು ಲಾಯ್ಕಿದ್ದಿದ್ದು ಅಂದರೆ ಒಂದೇ ಒಂದು ಮಗುವಿಗೆ ಹೆಲ್ತ್ ಪ್ರಾಬ್ಲಮ್ ಬರಲ್ಲ, ಒಟ್ಟು 13 ದಿವಸ ಅದು ಪ್ರೋಗ್ರಾಮ್ ಇಲ್ಲಿಂದ ಹೋಗಿ ಬಪ್ಪ ಯಾವುದು ಹೆಲ್ತ್ ಪ್ರಾಬ್ಲಮ್ ಬರಲೇ. ನಾವು ಅಲ್ಲಿ ಆಡಿ ಬಂದಾಳು ನಮ್ಗೆ ಗೊತ್ತಾಯ್ತು ನ್ಯಾಷನಲ್ನ ಹೆಂಗೆ ಗೆಲ್ಲಕ್ಕೆ ಅಂದ್ಕೊಂಡು. ಅದ್ರ ನೆಕ್ಸ್ಟ್ ಇಯರ್ ನಾವು ನ್ಯಾಷನಲ್ ಗೆಲ್ತು. ಒಂದು ಹಳ್ಳಿಯ ಮಕ್ಕಳನ್ನು, ಅದು ಪ್ರೈಮರಿ ಮಕ್ಕಳನ್ನು ಒಂದು ರಾಷ್ಟ್ರ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಅಲ್ಲೊಂದು ಪ್ರಶಸ್ತಿ ತಗೊಂಡು ಬಂದ್ರಿ ಅಂದ್ರ ಮೇಲೆ ಹೌದು ಅದು ಭಾಳ ವಿಶೇಷ. ಈಗ ಒಂದು ಕಾಲ್ ಇತ್ತು, ಅದನ್ನು ರಿಸೀವ್ ಮಾಡಿ ನಾವು ಮುಂದೆ ಕಾರ್ಯಕ್ರಮ ಮುಂದುವರಿಸುವ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಯಾರು ಮಾತಾಡೋದು? ನಮಸ್ಕಾರ ಸರ್, ನಾನು ಗುರುಚರಣ್ ಅಂತ ಹರಡಿಯವನೇ. ಗುರುಚರಣ್ ರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೆ. ರಾಮ್ ಮಾಸ್ಟರ್ ನಿಮ್ ಮಾತ್ಕೆ ಅಂತ ಇದ್ರು. ರಾಮ್ ಮಾಸ್ಟರ್ ನಮಸ್ಕಾರ. ನಮಸ್ತೆ ನಮಸ್ತೆ ಗುರು, ಹೇಳ ಸರ್. ಇದು ಒಂದು ಅವ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೇಳಿ. ಖಂಡಿತ. ಇಷ್ಟೊತ್ತವರೆಗೆ ನಾನು 4ನೇ ಕ್ಲಾಸ್ ಅಲ್ಲಿ ಇರುವ ಹೊತ್ತಿನ ಅವ್ರು ನಮ್ ಶಾಲೆ ಮಾಸ್ಟರ್ ಬಂದ್ರೆ, ನಾನು ಅವ್ರ ಊರಿನವರೇ, ಅವರೊಟ್ಟಿಗೆ ಆಡ್ಕೊಂಡಿದ್ದೀವಿ ನಾವು. ಅದಾದ್ಮೇಲೆ ನಮ್ ಶಾಲೆ ಒಂದು ನಾವ್ ಯಾರೊಟ್ಟಿಗೆ ಆಡ್ಕೊಂಡಿದ್ದೀವಿ ಅವರೇ ಮಾಸ್ಟರ್ ಬಂದ ಹೇಳಿಗಾದ್ರೆ ಅಷ್ಟು ಖುಷಿ ಮತ್ತೊಂದಿಲ್ಲ. ಮಾಸ್ಟರ್ ಬಂದ್ರೆ ಅಷ್ಟೊತ್ತಿಗೆ ನಾವು ರಾಮಣ್ಣ ಅಂತ ಕರಿತೀವಿ ಕಡೆ ರಾಮ್ ಮಾಸ್ಟರ್. ಅದಾದ್ಮೇಲೆ ಸ್ಕೂಲ್ ಅಲ್ಲಿ ನಾವು ಆ ಶಾಲೆಯಲ್ಲಿ ಕಲ್ತ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ಯಾಕೆ ಅಂತ ಹೇಳಿದ್ರೆ, ನಾವು ಆ ಶಾಲೆಯಲ್ಲಿ ಯಾವುದೇ ರೀತಿ ಅಂತ ಹೇಳಿದ್ರೆ ಕರಿಕ್ಯುಲರ್ ಆಗ್ಬೋದು, ಕೋರಿಕರಿಕ್ಯುಲರ್, ಅಕಾಡೆಮಿಕ್, ಯಾವ್ದ್ರಲ್ಲೂ ನಮ್ಗೆ ಎಲ್ಲದ್ರಲ್ಲೂ ಪ್ರೋತ್ಸಾಹ ಮಾಡ್ಕೊಂಡ್ ಬಂದ್ರೆ ಸರ್, ನನ್ಗೆ ಇದೊಂಚೂರು ಕಲುಕಿತ್ತು ಅಥವಾ ನಾನ್ ಬೇರೆ ಏನಾದ್ರು ಸ್ಪೋರ್ಟ್ಸ್ ಅಲ್ಲಿ ಇರ್ಕ ಅದ್ರಲ್ಲಿ ಹೇಳ್ದಾಗಳಿ ಗೌರವ ನಮ್ಮಿಂದ ಮುಂದೆ ನೀನ್ ಇದ್ರಲ್ಲ ಆಕ್ಟಿವ್ ಇದ್ದೆ, ಇದ್ರಲ್ಲ ಪಾರ್ಟಿಸಿಪೇಟ್ ಮಾಡಂತ ನಮ್ಗೆ ಸಪೋರ್ಟ್ ಮಾಡ್ರು. ಸೊ ಇವತ್ತು ನಾವ್ ಏನ್ ಮಟ್ಟದಲ್ಲಿ ಇರ್ತಲ್ಲ ಅದ್ರ ಬಗ್ಗೆ ಅವ್ರ ಆ ಶಾಲೆ ಮತ್ತೆ ಅವ್ರ ಅಧ್ಯಾಪಕರು ಅಂದ್ರದ ಬಗ್ಗೆ ನನ್ಗೆ ತುಂಬಾ ಹೆಮ್ಮೆ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು ಸೋ ಮಚ್. ಅದಾದ್ಮೇಲೆ ನಾವು ಒಂದು ಕ್ಲಾಸ್ ಅಲ್ಲಿ 4 ಜನ ಮಾಸ್ಟರ್ ಮಕ್ಕಳು ಇದ್ದಿದ್ದ ಮಾಸ್ಟರ್ ಮಕ್ಕಳನ್ನು ಅವ್ರ ಆ ಶಾಲೆ ಆ ಮಕ್ಕಳು 4 ಜನ ನಾವು ಒಂದು ಟಾಪ್ ಆಫ್ ನಾವು ಇಂಜಿನಿಯರಿಂಗ್ ಮಾಡ್ತಾ ನಾ 3 ಜನ ಇಂಜಿನಿಯರಿಂಗ್ ಮಾಡ್ತಾ ಒಬ್ಬ HR ವರ್ಕ್ ಮಾಡ್ತಾ ಇದ್ದ. ಸೊ ನಾವು ಯಾವುದೇ ಇಂಗ್ಲಿಷ್ ಮೀಡಿಯಂಗೂ ಕಮ್ಮಿ ಇಲ್ಲ ಅಂತ ಹೇಳಕ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಇಷ್ಟಪಡ್ತೇನೆ. ಖಂಡಿತ ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆ ವಾತಾವರಣದಲ್ಲಿ ಬೆಳೆದ ಮಕ್ಕಳು, ಅಂತ ಅಧ್ಯಾಪಕರು ಸಿಕ್ಕಿದ ಅವರ ಕೈಯಲ್ಲಿ ಪಳಗಿದ ಮಕ್ಕಳು ಯಾವತ್ತೂ ಒಂದು ಟಾಪ್ ಲೆವೆಲ್ ಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಹರಡಿ ಶಾಲೆ ಒಂದು ಉತ್ತಮ ಶಾಲೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಖುಷಿ ಆಯ್ತು. ನಿಮ್ಮಂತ ವಿದ್ಯಾರ್ಥಿಗಳ ಸಾಧನೆ ಒಂದು ಗುರುಗಳಿಗೆ ಬಹಳ ಖುಷಿ ಕೊಡುತ್ತೆ. ಅದಾದ್ಮೇಲೆ ನಾನು ರಾಮ್ ಮಾಸ್ಟರ್ ಬಗ್ಗೆ ಮತ್ತೆ ನಾಟಕದ ಬಗ್ಗೆ ಹೇಳ್ಬೇಕಾದ್ರೆ, ರಾಮ್ ಮಾಸ್ಟರ್ ಈಸ್ ಮಲ್ಟಿ ಟ್ಯಾಲೆಂಟೆಡ್. ನಾವು ಅವರಿಗೆ ಹೊಸ ಅಲೆಯಲ್ಲಿ ಇಂಟ್ರೆಸ್ಟ್ ಇದ್ರೆ, ನಾವು ಹರಡಿ ಶಾಲೆ ಒಂದು ಗಣಪತಿ ಗುರುದಾಗಳಿಗೆ ಅವರು ಒನ್ ಆಫ್ ದಿ ಮೆಂಬರ್ ಅಂಡ್ ಅವ್ರು ಬೇರೆ ಬೇರೆ ಪೋಸ್ಟ್ ಅಲ್ಲಿ ಅಧ್ಯಕ್ಷ ವರ್ಕ್ ಮಾಡಿದವ್ರೆ. ಖಂಡಿತ. ಸೊ ಅವ್ರ ಹತ್ರ ಕೇಂದ್ರ ಹೇಳಿ, ಸರ್ ನಾವ್ ಒಂದು ನಗೆ ನಾಟಕ ಮಾಡುವ ಅಂತ ಕೇಂದ್ರೆ, ಆಯ್ತು ಮರ ನಾಟಕ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಬನಿ ನಾವು ಮಾಡುವ. ಅಕ್ಕ ಅವ್ರ ತುಂಬಾ ನಾಟಕಗಳನ್ನ ಅಲ್ಲಿ ಅವರದ್ದೇ ಆದ ನಾಟಕಗಳನ್ನ ಅವ್ರು ಮಾಡಿದ್ದಾರೆ. ಮತ್ ನಾವು ಅವ್ರ ಕೇಂದ್ರದಲ್ಲಿ ಡಾನ್ಸ್ ಇಂದ ಹಿಡಿದು ಅವ್ರು ನಾಟಕ ಮಾಡ್ತಾರೆ ಅಂತ ಕೇಂದ್ರೆ ಅಲ್ಲ, ಅವ್ರು ತುಂಬಾ ಡಾನ್ಸ್ ಪ್ರಾಕ್ಟೀಸ್ ಕೊಡ್ತಾರೆ. ಬೇರೆ 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 ಅವರು ಅವರ ಟ್ಯಾಲೆಂಟ್ ಬಗ್ಗೆ ನಾವು ಹೇಳಿಕ್ ನಾವು ತುಂಬಾ ಸಣ್ಣವರಾಗ್ತೇವೆ ಅನ್ಸ್ತೇವೆ ಅನ್ಸ್ತೇವೆ. ಗುರು ಥ್ಯಾಂಕ್ ಯು ಸೋ ಮಚ್, ತುಂಬಾ ಖುಷಿ ಆಯ್ತು ಕಾಲ್ ಮಾಡೋದಕ್ಕೆ. ಓಕೆ ಸರ್, ನೀವು ತುಂಬಾ ಚೆನ್ನಾಗಿ ನಡೆಸಿ ಕೊಡ್ತಾ ಇದ್ರಿ ಕಾರ್ಯಕ್ರಮ. ನೀವು ಬೇರೆ ಇದ್ರ ಹಿಂದಿದ ಒಂದ್ 3-4 ಎಪಿಸೋಡ್ ಕಂಡಿದೆ ನಾನು. ಧನ್ಯವಾದ, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಈಗ ನಾವು ಕ್ರೀಡೆಯಲ್ಲಿ ನೀವು ಸಾಧನೆ ಮಾಡ್ರಿ, ರಾಷ್ಟ್ರ ಮಟ್ಟದ ಪ್ರಶಸ್ತಿ ತಕೊಂಡು ಅಪ್ಲೋರಿಗೆ ನೀವು ವಿದ್ಯಾರ್ಥಿಗಳನ್ನ ಬೆಳೆಸ್ರಿ. ಇನ್ನೊಂದು ವಿಭಾಗ ಅದು ನಿಮ್ದು ರಂಗಭೂಮಿ, ಇದ್ರ ಬಗ್ಗೆ ನಿಮ್ಗೆ ಹ್ಯಾಂಗ ಆಸಕ್ತಿ ಬಂತು? ನಾನು ತುಂಬಾ ಸರಿ ಎಲ್ಲ ಕಡೆ ಹೇಳಿದೆ, ಈ ಗಮ್ಮತ್ತಿಗೆ ಮಾಡುದು ಗಂಭೀರ ಆಗ್ತ ಅನ್ನೋದಕ್ಕೆ ಇದೇ ನಂದೇ ಸಾಕ್ಷಿ. ನಾವು ಆಕ್ಚುಲಿ ನಾಟಕ ಮಾಡೋದು ಗಣಪತಿ ಹಬ್ಬಕ್ಕೆ, ನಾವು ನಾಟಕ ಮಾಡೋದು ಕರೆಕ್ಟ್. ನಮ್ಮಲ್ಲಿ ಗಣಪತಿ ಹಬ್ಬ ಆರಾಡೆ ಗಣೇಶ ಉತ್ಸವ ಬಹಳ ಫೇಮಸ್, ನಾನು ನಾಟಕ. ಹೌದೌದು, ನೀವು ನಿಮ್ಮದು ಶೋ ಇದ್ದಿತ್ತಾಗ ಅಳಿಕೆ. ನಾನು ಮೇಷ್ಟ್ರಲ್ಲ ಫಸ್ಟಿಗೆ, ಸುಮ್ಮನೆ ಒಂದು ವರ್ಷ ಗಣೇಶೋತ್ಸವಕ್ಕೆ ನಾಟಕ ಮಾಡುವ ಅಂದ್ರೆ ಆಯ್ತು, ನಾ ಮಾಡಿ ನಾನು ಮಾಡಿದೆ. ಆಮೇಲೆ ನಾನು ಅಲ್ಲೇ ಮೇಷ್ಟ್ರಾದೆ. ಆಮೇಲೆ ನಾನು ಅಲ್ಲಿಂದ ಇದೇ ಹಾಸ್ಯ ನಾಟಕದಿಂದಲೇ ಸ್ಟಾರ್ಟ್ ಆಯ್ತು. ಈ ಪರದೆ ನಾಟಕಗಳಿಂದಲೇ ನಂದು ನಾಟಕ, ರಂಗಭೂಮಿ ಇವೆಲ್ಲ ಏನಿತ್ತದೆಲ್ಲ ಅಲ್ಲಿಂದ ಸ್ಟಾರ್ಟ್, ಗಣೇಶೋತ್ಸವದಿಂದ. ಮತ್ತು ನನಗೊಂದು ಪ್ರಯೋಗ ಮಾಡೋದಕ್ಕೆ ಅದೊಂದು ವೇದಿಕೆ ಆಯಿತು, ಅದು ಮತ್ತು ಶಾಲೆ. ನನಗೇನು ಕನಸುಗಳಿತ್ತು ಅದನ್ನೆಲ್ಲ ನಾನು ಅಲ್ಲಿ ಟ್ರೈ ಮಾಡಿದೆ. ಹಂಗಪ್ಪಕ್ಕೆ ನಂಗೆ ಅದು ಮಾಡೋಕ್ಕಾಯ್ತು. ಅಲ್ಲಿಂದ ಸ್ಟಾರ್ಟ್ ಆದ್ದು. ಆಮೇಲೆ ಒಂದು ಒಳ್ಳೆ ನಾಟಕಗಳನ್ನ ಇಟ್ಕೊಂಡು ಬೇರೆ ಬೇರೆ ಕಡೆ ಮಾಡುವ ಅನ್ಕೊಂಡು ಹೊರಟೆ. ಆಮೇಲೆ ಉಡುಪಿಯಲ್ಲಿ ರಂಗಭೂಮಿ ನಾಟಕ ಸ್ಪರ್ಧೆ ಆಗ್ತಾ ಇತ್ತು, ಆನಂದ್ ಗಾಣಿಗರ ಪರಿಚಯ ಆಯಿತು. ನನಗೂ ಅವ್ರಿಗೆ ಭಾಳ ವಯಸ್ಸಿನ ಅಂತರ ಇದ್ದಿತ್ತು, ಆದರೆ ಅವ್ರು ನನ್ನನ್ನು ಭಾಳ ಫ್ರೆಂಡ್ ತರ್ಕೊಂಡು ಮಾತಾಡ್ತಾ ಇದ್ದಿರು. ಆಮೇಲೆ ನಾನು ನಾಟಕ ಟೀಮ್ ಕಟ್ಕೊಂಡೆ, ನಾನು ಅಲ್ಲಿ ಕಾಂಪಿಟೇಷನ್ಗೆ ಹೋಯ್ಕಂದ್ರೆ ಅನ್ಸ್ಕೊಂಡು ರೆಡಿ ಮಾಡಿದೆ. ಓಕೆ. ಹಲೋ ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು?
ಅನಿಲ್ ಹರಾಡಿ ಅಂತ. ನಮಸ್ತೆ ಅನಿಲ್ ರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ನಮಸ್ತೆ ನಮಸ್ತೆ ಸರ್, ನಮಸ್ತೆ. ರಾಮ್ ಮಾಸ್ಟರ್ ನಿಮ್ ಮಾತ್ಕೆ ಅಂತ ಇದ್ರೆ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಅನಿಲ್, ಹೇಳ ಅನಿಲ್. ಏನಿಲ್ಲ ಸರ್, ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ಯಾವ್ದೋ ಆ ದಿನಗಳಲ್ಲಿ ನೆನಪಿ ಬಂತು ಸರ್, ಮಳೆ ಬರುವಾಗ ನೆನ್ಕೊಂಡು ಸಾಗರ ನಾಟಕದ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಓಡಾಡಿದ್ದು. ಹೌದೌದು ಹೌದಾ, ನೆನಪಿದ್ಯಾ? ಹೌದೌದು, ಬಹಳ ಹಿಂದೆ ತುಂಬಾ ಕಷ್ಟಪಟ್ಟಿ ತಾಗಳಿಕ್ಕೆಲ್ಲ. ಹೌದೌದು, ಆ ಒಂದು ಭೂಮಿಕ ಅಂತ ಒಂದು ರಂಗ ತಂಡ ಕಟ್ಟುವಾಗ. ಹೌದೌದು, ಸುಲಭ ಇರಲ್ಲ ಆಗ್ಲಿಕ್ಕೆ. ಹೌದೌದು, ಬಹಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ಕಾಲ್ ಮಾಡೋದಕ್ಕೆ. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಆಮೇಲೆ ನವ್ಯ ರಂಗಭೂಮಿ ಅಲ್ಲಿಗೆ ಹೋಪ ಅನ್ಕೊಂಡು ಆಮೇಲೆ ಒಂದು ಟ್ರೈ ಮಾಡ್ದು ಫಸ್ಟಿಗೆಲ್ಲ. ನನಗೆ ಇವತ್ತನ್ಸತ್ತೆ ನಾನು ಫಸ್ಟ್ ನಾಟಕಗಳು ಎಂದಾಗ ಛೇ ಅಷ್ಟು ಕೆಡ್ದಾಗಿ ಮಾಡೋಣ ನಾನಾಗ ನಾಟಕ ಅಂದಳಿ ಅನ್ಸುತ್ತೆ ಈಗ. ಆದರೆ ಅದೇ ಫಸ್ಟ್ ಸ್ಟೆಪ್. ಆ ಪ್ರಯತ್ನ ನಾನು ಮಾಡದೇ ಇದ್ದೀರೆ ಇವತ್ತು ಇಷ್ಟು ಒಳ್ಳೆ ನಾಟಕಗಳು ನನ್ನಿಂದ ಸಾಧ್ಯ ಇರಲಿಲ್ಲ. ನಾನು ಅವತ್ತಲ್ಲಿ ಕೈ ಬಿಟ್ಟರು ಆತಿರಲಿಲ್ಲ. ಹಂಗಪ್ಪಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಾಟಕ. ಒಂದು ಕಾಲ್. ಓಕೆ, ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಅಲ್ವಿನ್ ರೇ. ನಮಸ್ತೆ ನಮಸ್ತೆ, ಯಾರು ಮಾತಾಡೋದು? ನಾವು ಶಿವಮೊಗ್ಗದಿಂದ ಪವನ್ ಅಂತ ಹೇಳಿ. ಹೋ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಪವನ್ ರೇ. ನಮಸ್ಕಾರ. ಮತ್ತೆ ಮಾಸ್ಟರ್ ನಿಮಗೂ ನಮಸ್ಕಾರ. ನಮಸ್ತೆ ನಮಸ್ತೆ ನಮಸ್ತೆ, ಮಾತಾಡಿ. ಆಕ್ಚುಲಿ ಎಂತ ಓದಿತಾ, ಈ ಟೈಮ್ ಹಂಗೆ ನಮ್ಮ ಮಕ್ಕಳೆಲ್ಲ ಮೂಲ್ ಮೂಲೆ ಹಂಗೆ ಮೊಬೈಲ್ ಹಿಡ್ಕೊಂಡು ಸಂದು ಮೂಲೆ ಹಂಗೆ ಗೇಮು ಫೇಸ್ಬುಕ್ ವಾಟ್ಸಪ್ ಅಂತ ಹೇಳಿ ಬಿಜಿ ಆಯ್ಪ ಟೈಮ್ ಹಂಗೆ ಮಕ್ಕಳನ್ನ ನೀವು ಕ್ರೀಡೆಗಳಂಗೆ ನಾಟಕಗಳಂಗೆ ಬಿಜಿ ಮಾಡಿ ಅವ್ರ ಲೈಫ್ ನ ಚೇಂಜ್ ಮಾಡೋದಿತ್ತಲ್ಲ, ಇದೊಂದು ಒಳ್ಳೆ ಟಾಸ್ಕ್ ಆಕ್ಚುಲಿ. ಖಂಡಿತ ಖಂಡಿತ. ಆಕ್ಚುಲಿ ನಾವು ಶಂತಿ ಅಂದ್ರೆ ನಾವೊಂದು ಎಸ್ ಎಲ್ ಸಿ ಮುಗೋ ಟೈಮ್ ಹಂಗೆ ಅಲ್ವಿಂದ್ರಿಗೆ ಗೊತ್ತಿತ್ತು. ಆಕ್ಚುಲಿ ಅಲ್ವಿಂದ್ರ ಜೊತೆಗೆ ನಾವು ಸ್ಟೇಜ್ ಶೇರ್ ಮಾಡಿತ್ತು ತುಂಬಾ ನಾಟಕಗಳಲ್ಲಿ. ಗೊತ್ತಾಯ್ತು ಪವನ್ ರೇ. ಅಮೂಲ್ಯವಾದ ದಿನಗಳು, ಯಾಕಂದ್ರೆ ನಾವು ಒಂದೊಂದ್ ದಿವಸ ಎರಡೆರಡು ಶೋ ಮೂರ್ ಶೋ ಎಲ್ಲ ಮಾಡೋದು ಇತ್ತು ಮಾಡಿ ಹಂಗೆ ನೆನ್ಕೊಂಡು ನಮ್ಮ ಡ್ರೆಸ್ ಗಳನ್ನ ತೆಗೆದೇ ನಾಟಕ ಎಲ್ಲ ಮಾಡೋದು ಇತ್ತು. ಬಟ್ ನೀವು ಮಾಡ್ತಾ ಇರ್ಬೋದು ಮಾಸ್ಟರ್, ನೀವು ಮಾಡ್ತಾ ಇರ್ಬೋದು ತುಂಬಾ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ತುಂಬಾ ತುಂಬಾ ಶ್ಲಾಘನೀಯ ಮತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅದು ಒಂದು ಅಭಿನಂದನೆ ಕೊಡುವ ನಿಮಗೆ. ಓಕೆ 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 ಓಕೆ, ಖುಷಿ ಆಯ್ತು ಕೊಡುವ ಅಂತ ಹೇಳಿ ಒಂದು ಫೋನ್ ಮಾಡಿದೆ. ತುಂಬಾ ಖುಷಿ ಆಯ್ತು ಪವನ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಅಲ್ವಿನ್. ಧನ್ಯವಾದ, ಗುಡ್ ವರ್ಕ್. ಓಕೆ ಓಕೆ, ಥ್ಯಾಂಕ್ಸ್ ಥ್ಯಾಂಕ್ಸ್, ಗುಡ್ ನೈಟ್. ಓಕೆ, ಒಳ್ಳೆ ಒಬ್ಬ ಲೇಡಿ ರೋಲ್ ಮಾಡ್. ಓಕೆ, ಅದೇ ಓಕೆ. ಆನಂತರ ನಾನು ಭೂಮಿಕಾ ಅಂದಳಿ ಒಂದು ಟೀಮ್ ಕಟ್ತು. ಟೀಮ್ ಕಟ್ಟಿ ಆಮೇಲೆ ಸ್ಟಾರ್ಟ್ ಆಯ್ತು ನಮ್ಮದು ನಾಟಕಗಳು. ಅದು ಹಗಲು ರಾತ್ರಿ ಅಂದೆ, ವರ್ಷದ 365 ದಿನವೂ ನಾವು ಸ್ಟೇಜಲ್ಲಿ ಇದ್ದಿತ್ತು. ಆ್ಯಕ್ಚುಲಿ ನಮಗೆ ಇಷ್ಟು ಮಾಡೋದಕ್ಕೆ ಒಂದು ಭಾಳ ದೊಡ್ಡ ಹೆಲ್ಪ್ ಅದಂದರೆ ನಮ್ಮ ಶಾಲೆ. ನಮಗಲ್ಲೊಂದು ದೊಡ್ಡ ಸ್ಟೇಜ್ ಇದ್ದಿತ್ತು, ನಮಗೆ ನಮ್ಮೆಲ್ಲ ಆ್ಯಕ್ಟಿವಿಟಿಗಳನ್ನ ಮಾಡೋಕೆ ಆತ ಇತ್ತು. ಆಮೇಲೆ ನಮ್ಮದು ಒಂದಷ್ಟು ಪ್ರಾಪರ್ಟಿಗಳನ್ನೆಲ್ಲ ಇಟ್ಕೊಂಬಕ್ಕೆ ಒಂದು ರೂಮ್ ಇಟ್ಕೊಂತ ಅದರೊಳಗೆ, ಒಂದು ಎಕ್ಸ್ಟ್ರಾ ಒಂದು ರೂಮ್ ತಗೊಂತ ನಾವು ಶಾಲೆಯಲ್ಲೇ. ನಿಮ್ಗೆ ಪ್ರಕಾಶ್ ಇಟ್ಟರದ್ದು ನಮ್ಗೇನು ನೀವು ಇಲ್ಲಿ ಏನು ಮಾಡಬೇಡಿ ಅಂದ್ರೆ ಹೇಳದೇ ಇಲ್ಲ ಅವರು, ನಮ್ಗೆ ಬಂದು ಸಪೋರ್ಟ್ ಮಾಡ್ತಾ ಕಂಡ್ರು. ಹಂಗಪ್ಪ ನಮಗೆ ಹೊಸ ಹೊಸ ನಾಟಕಗಳನ್ನ ಮಾಡೋಕೆ ಸ್ಟಾರ್ಟ್ ಆಯಿತು. ಆಮೇಲೆ ಬರೀ ಹರಾಡಿಯವ್ರು ಅನ್ಕೊಂಡಲ್ಲ, ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇತ್ತು ಅವರೆಲ್ಲ ಬನ್ನಿ ನಮ್ಮ ಜೊತೆ ಸೇರ್ಕೊಂಡು ನಾಟಕ ಮಾಡುವ. ನಮ್ದು ಯಾವತ್ತು ಸಾಯಂಕಾಲ 6 ಗಂಟೆ 7 ಗಂಟೆ ಮೇಲೆ ಟ್ರಯಲ್ ಆಗ್ತದೆ. ರಾತ್ರಿ ಎಷ್ಟೊತ್ತಾರು ಹೆಂಗಾರು ಮನೆಗೆ ಹೋತಿದ್ದೀರೆಲ್ಲರೂ, ಒಂದು ಕಷ್ಟದಂಗೆ ನಾಟಕ ಮಾಡ್ತಾ ಹೋಯ್ತು. ಆನಂತರ ನಮ್ದು ಅದು ಆ ಜರ್ನಿ ಮುಂದೋಯ್ತು. ಈಗ ಭೂಮಿಕಾ ಹರಾಡಿ ತಂಡ ನೀವು ಸ್ಟಾರ್ಟ್ ಮಾಡಿ ಒಂದು 22 ವರ್ಷ ಆಗಿರ್ಬೋದು. 22 ಆಯ್ತು. ಫೋನ್ ರಿಸೀವ್ ಮಾಡಿ. ಹಲೋ ನಮಸ್ಕಾರ. ಹಲೋ ಹಲೋ ನಮಸ್ಕಾರ, ಯಾರು ಮಾತಾಡೋದು? ನಾನು ಮಾನಸ ಅಂತ. ಮಾನಸ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ಥ್ಯಾಂಕ್ ಯು ಸರ್. ರಾಮ್ ಮಾಸ್ಟರ್ ನಿಮ್ಮ ಮಾತ್ ಕೇಂತ ಇದ್ರೆ ಮಾತಾಡಿ. ನಾನು ರಾಮ್ ಸರ್, ಇದು ಅಂದ್ರೆ ಓಲ್ಡ್ ಓಲ್ಡ್ ಹಳೆ ವಿದ್ಯಾರ್ಥಿ. ಹೌದಾ? ಅರ್ಧೇ ಸ್ಕೂಲ್ ಅಲ್ಲಿ ಓದಿದ್ದೆ. ಸೋ ನಮ್ದು ಡ್ಯಾನ್ಸ್ ಅಂದ್ರೆ ಎಂತಂತನು ಗೊತ್ತಿರಲ್ಲ. ಈ ಊರಿಂದಾನೇ ನಾವ್ ಇಷ್ಟು ಮೇಲ್ಗಡೆ ಬಂದದ್ದು ಅಂದ್ರೆ ಡ್ಯಾನ್ಸ್ ಇರ್ಬೋದು, ಛದ್ಮವೇಷ ಇರ್ಬೋದು, ನಮ್ದು ಸಾಮೂಹಿಕ ನೃತ್ಯ ಅಂದ್ರೆ ವಂದೇ ಮಾತರಂ ಅಂತ ಒಂದು ಫುಲ್ ಡ್ಯಾನ್ಸ್ ಮಾಡಿದ್ವಿ ಸರ್. ಅದು ಫುಲ್ ಅಂದ್ರೆ ಫುಲ್ ಅಷ್ಟು ಮೇಲ್ ತಕೊಂಡ್ವಿರ್ ನಮ್ಮನವರು. ಹೌದಾ? ಹಾ. ನಮಸ್ತೆ ಸರ್. ನಮಸ್ತೆ ಮನಸ. ಓಲ್ಡ್ ಮೆಮೊರೀಸ್. ಹೌದು, ಅದು
ಒಂದೇ ಮಾತ್ರ ಡಾನ್ಸ್, ಆಮೇಲೆ ಜೈ ಭಾರತ ಜನನೀಯ ತನೋ ಜಾತೆ ಡಾನ್ಸ್ಗಳು, ಪ್ರತಿಭಾ ಕರಂಜಿಯ ನಾಟಕ ಮಾಡಿದೆ ನಾನು ಮೂರನೇ ಕ್ಲಾಸಿಂದ ಸ್ಟಾರ್ಟ್ ಮಾಡೋದು ಇವ್ರು ನನ್ನ ನಾಟಕ ಹೈಕಮ್ಗೆ, ನಂಗೆ ಆಕ್ಟಿಂಗ್ ಇರ್ಲಿ ಎಂತ ಡಾನ್ಸ್ ಇರ್ಲಿ ಎಂತದೂ ಗೊತ್ತಿರಲ್ಲ ಇವರಿಂದಾನೆ. ಅಂದ್ರೆ ಈಗಲೂ ನಾನು ಇಂಜಿನಿಯರಿಂಗ್ ಮಾಡಿದ್ದು, ನಾನು ಇಂಜಿನಿಯರಿಂಗ್ ಮಾಡಿ ಈಗ ಕೆಲಸದಲ್ಲಿದ್ದೆ, ಎಲ್ಲ ಅವರು ನನ್ನ ನ್ಯೂ ಸರ್ ಹೆಸರು ಎಲ್ಲಾ ಬದಿ ಹೇಳ್ಕೊಂತಿರುತ್ತೆ ಅಲ್ವಾ. ನನ್ನ ನನ್ನ ಸ್ಟೇಜ್ ಮೇಲೆ ತಕ ಬಂದದೇ ಇವ್ರು ಅನ್ಕೊಂಡು, ಖಂಡಿತ ಈಗಲೂ ಬರುದಿಲ್ಲ. ನಾನು ಯಾರೆಲ್ಲ ಪ್ರತಿಭೆ ಇದ್ದದ್ನ ಮಾಸ್ಟರ್ ಗುರುತಿಸ್ತಾರೆ ಅವ್ರು ತುಂಬಾ ಮೇಲ್ ಬಂದ್ರೆ. ಡ್ಯಾನ್ಸ್ ಇಂದ ಇರ್ಬೋದು, ಥ್ರೋಬಾಲ್ ಇಂದ ಇರ್ಬೋದು, ಈಗ್ಲೂ ನಾನು ಈ ಊರಿಗೆ ಬಂದು ವಿಸಿಟ್ ಮಾಡ್ತೆ, ಸ್ಕೂಲಿಗೆ ಹೋಗಿ ಬರ್ತೆ. ಈಗ್ಲೂ ಎಲ್ಲ ಅಂದ್ರೆ ಹರಡಿ ಶಾಲೆ ಅಂದ್ರೇನೆ ರಾಮ್ ಸರ್, ಈ ಚಿಕ್ಕ ಚಿಕ್ಕ ಮಕ್ಕಳು ಮನೆ ಹತ್ರ ಸಿಕ್ಕರು ರಾಮ್ ಮಾಸ್ಟರ್ ರಾಮ್ ಮಾಸ್ಟರ್ ಅಂತರು. ಖುಷಿ ಆಯ್ತು ನೀವು ಕಾಲ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹಲೋ ಹಲೋ ಹಾ ಸರ್, ಥ್ಯಾಂಕ್ ಯು, ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೆಸ್ಕೊಂಡ್ರಿ ಸರ್. ಕಾಲ್ ಮಾಡೋದಕ್ಕೆ ಧನ್ಯವಾದ ಮಾಡ್ಲಿ. ಅದೇ ಅವಳು ಹೇಳಿದ್ಲಲ್ಲ ಒಂದೇ ಮಾತ್ರ, ಆಗ ಪ್ರತಿಭಾ ಕಾರಂಜಲ್ಲಿ ಒಂದು ಡ್ಯಾನ್ಸ್ ಬೇಕಿ ನಮ್ಗೆ ಮಾಡ್ಕಿದ್ದಿತ್ತು. ನಾನು ಒಂದೇ ಮಾತ್ರ ಅಂದರೆ ನಮ್ಮ ದೇಶನ ಫಸ್ಟು ರಾಜರಳ ಆಳಕ್ಕೆ ಮಾಡಿರು, ಆನಂತರ ನಮಗೆ ಬ್ರಿಟಿಷರು ಬಂದರು, ಆನಂತರ ಪ್ರಜಾಪ್ರಭುತ್ವ ಬಂತು. ನಾನು ಅದೇ ಪ್ರಭುತ್ವದಿಂದ ಪ್ರಜಾಪ್ರಭುತ್ವದೆಡೆಗೆ ಅನ್ನೋ ಒಂದು ಆ ಟೈಟಲ್ ಮೇಲೆ ಆ ಡ್ಯಾನ್ಸ್ ಕಟ್ಟದ್ದು. 10 ನಿಮಿಷದ ಒಂದು ಡ್ಯಾನ್ಸು ನಿಮ್ಗೆ ಭಾಳ ಅದ್ಭುತ ಅನ್ಸುತ್ತಾ. ಮತ್ತೆ ಈಗ ಎಲ್ಲರೂ ಪ್ರಾಪರ್ಟಿ ಜೊತೆಗೆ ಡ್ಯಾನ್ಸ್ ಮಾಡ್ಕೊಳ್ತೀರು. ಆಕ್ಚುಲಿ ಅದು ಫಸ್ಟ್ ಸ್ಟಾರ್ಟ್ ಅದೇ ನಮ್ಮಲ್ಲಿಂದ, ಆಗಲೇ ಆಗಿನ ಕಾಲದಾಗೆ ನಾವು ಸ್ಟಾರ್ಟ್ ಮಾಡಿತ್ತು. ಸುಮಾರು ಎಷ್ಟು ವರ್ಷ ಅದು? ಪ್ರತಿಭಾ ಕಾರಂಜಿ ಬಂದು 1.5 ವರ್ಷಕ್ಕೆ ಸ್ಟಾರ್ಟ್ ಆಯ್ತು. ಒಂದು ಇಯರ್ ನೆನಪತ್ತಲೆ ನನಗೆ ಸರಿ. ನನಗೆ ಏನು ರಂಗಭೂಮಿ ಏನಿತ್ತು ಅದು ಇಡೀ ಆ ಡ್ಯಾನ್ಸಲ್ಲಿ ಕಾಂಪ್ಸ್ ಅದೇ ಡ್ಯಾನ್ಸನ್ನು ಹೀಗೂ ಮಾಡ್ಲಿಕ್ಕಂದ್ರೆ ನನಗೆ ಆ ಡ್ಯಾನ್ಸ್ ತೋರಿಸ್ಕೊಡ್ತಾ ಅಂದರೆ ಮೂರು ಕಲರ್ ಜೊತೆಗೆ. ಓಕೆ ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಯಾರು ಮಾತಾಡೋದು? ನಾನು ಸಂತೋಷ್ ಲವಿಸ್ ಅಂತ ಹೇಳಿ, ಬ್ರಹ್ಮರಿಂದ. ಓ ಸಂತೋಷ್ ರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ಸ್ವಾಗತ ಸ್ವಾಗತ. ಗೊತ್ತಾಯ್ತು ಯಾರು ಅಂತ ಹೇಳಿ? ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ರಾಮ್ ಮಾಸ್ಟರ್ ಇದ್ರಿಲ್ಲ? ರಾಮ್ ಮಾಸ್ಟರ್ ಗೊತ್ತಲ್ಲ. ನಮಸ್ತೆ ನಮಸ್ತೆ, ಮಾತಾಡ್ತಾ ಇದ್ರಿ? ಕೇಳಿ ನಮಸ್ತೆ ನಮಸ್ತೆ ಮಾಸ್ಟರ್, ನಮಸ್ಕಾರ. ನಮಸ್ತೆ ನಮಸ್ತೆ, ಮತ್ತೆ ಹೇಗಿದ್ರಿ? ಓ ಸೂಪರ್, ಒಂದ್ ಬಾರಿ ಮಾರೇ ಬಾರಿ ಖುಷಿ ಆಗ್ತದೆ. ನಮ್ಮೂರ್ನವ್ರು ನಮ್ಮೂರ್ನವ್ರು ಮಾತಾಡೋದು ಹಿಂಗೆ ಬಾರಿ ಖುಷಿ ಆಗ್ತದೆ. ಹೌದೌದು, ನಿಮ್ಮ ಹತ್ರ ಮಾತಾಡಿ ಭಾರಿ ಖುಷಿ ಆಯ್ತು. ನೀವು ಮುಖ ತೋರಿಸಿದ್ರೆ ಭೇಟಿ ಆಗಿಲ್ಲ, ನಾವು ಫೇಸ್ಬುಕ್ ಎಲ್ಲ ಮಾತಾಡುತ್ತೆ. ಅಲ್ಲಿ ನಾಯ್ಕರ ನಮ್ಗೆ ಸಿಗ್ತಾ ಇರ್ತಾರಲ್ಲ. ಹೌದೌದು, ಒಮ್ಮೆ ಸಿಕ್ಕಿ ಬ್ರಹ್ಮರಲ್ಲಿ ಸಿಕ್ಕಿ ಮಾತಾಡುವ. ಅವರು ನಾಟಕೋತ್ಸವ ಆಗ್ತ ಎಸ್ ಎಂ ಎಸ್ ಹಂಗ ನೀವು ಪ್ರತಿ ವರ್ಷ ಬರ್ಲಾ? ನಾನು ಅಪರೂಪ ಹೋಗ್ತೆ, ಲಾಸ್ಟ್ ಇಯರ್ ಅಪ್ಪ ಗಾಯಿಲ್ಲ ನಮ್ಗೆ. ಹೌದೌದು, ಕಾಲ್ ಮಾಡೋದಕ್ಕೆ ದೇವ್ರ ಹೇಳದ್ ಮಾಡ್ಲಿ. ಆಯ್ತಾಯ್ತು, ನಿಮ್ದು ಅಷ್ಟೇ, ನಿಮ್ದಲ್ಲೆಲ್ಲ ನಿಮ್ ನಾಟಕ ಮತ್ತೆ ನಿಮ್ದ ಪಿಕ್ಚರ್ ಗೀಚರ್ ಎಲ್ಲ ಒಳ್ಳೆ ರೀತಿಯಂಗ್ ಆಯ್ಲಿ, ಮತ್ತೆ ಮಾಸ್ಟರ್ ಇದ್ ನಾಟಕ ಎಲ್ಲ ಒಳ್ಳೆ ರೀತಿಯಂಗ್ ಆಯ್ಲಿ. ಥ್ಯಾಂಕ್ ಯು ಸೋ ಮಚ್. ಮುಂಬರಿನ ಪ್ರತಿಭೆಗಳನ್ನ ಒಂದ್ ಬೆಳಕಿ ಬರ್ಲಿ ಅಂತೇಳಿ, ಎಲ್ರು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರ್ಲಿ ಅಂತ ನಮ್ದೊಂದು ಹಾರೈಕೆ. ಧನ್ಯವಾದ ಧನ್ಯವಾದ. ಅದೇ ಅಲ್ಲಿ ಆ ಡಾನ್ಸ್ ನನಗೆ ರೆಡಿ ಮಾಡ್ತು. ಆನಂತರ ಪ್ರಭುತ್ವದಿಂದ ಪ್ರಜಾಪ್ರಭುತ್ವ ಅನ್ನುವ ಕಾನ್ಸೆಪ್ಟೇ ನನ್ನನ್ನು ಡ್ಯಾನ್ಸಲ್ಲಿ ಈ ಥರ ಮಾಡ್ಲಿಕ್ಕಂದ್ರೆ ನಮಗೆಲ್ಲ ನನಗೆ ನನಗೆ ಯಾರೊಬ್ರು ಹೇಳರು, ನೀವು ಇನ್ನು ಡ್ಯಾನ್ಸ್ ಮಾಡೋದಾದರೆ ಯೋಚನೆ ಮಾಡಕ್ಕೆ ನೀವು ಅಂದರೆ ಅದು ಮಾಡ್ರ ಮೇಲೆ ಅದನ್ನ ಕಂಡವ್ರು. ನನಗದು ಹೌದು ಅನಿಸ್ತು. ಆನಂತರ ನಾನು ವರ್ಷಕ್ಕೊಂದೊಂದು ಡ್ಯಾನ್ಸ್ ಮಾಡ್ತಾಯಿದ್ದೆ. ಜಿ ಎಮ್ ಎಲ್ ಆ್ಯನುವಲ್ ಡೇ ಆಗ್ತಿದ್ದಿತ್ತು, ಅಲ್ಲಿ ಹಾಸ್ಟೆಲ್ ಮಕ್ಕಳಿಗೆ ನಾನು ಡ್ಯಾನ್ಸ್ ಕಲಿಸ್ತಿದ್ದೆ. ಪ್ರಕಾಶ್ ಶೆಟ್ಟರು ಅದಕ್ಕೆ ಎಷ್ಟು ಖರ್ಚಾರು ಒಡ್ಡಿಲ್ಲ, ಅವ್ರಿಗೆ ಆ ಕ್ವಾಲಿಟಿ ಒಳ್ಳೆ ಡ್ಯಾನ್ಸ್ ಬೇಕು. ಆಗ ನನಗೂ ಒಂದು ಚಾಲೆಂಜ್ ಅದು. ಆಗ ಅಲ್ಲೂ ಒಳ್ಳೊಳ್ಳೆ ಡ್ಯಾನ್ಸ್ಗಳನ್ನ ಪ್ರತಿ ವರ್ಷ ಕೊಡ್ತಾ ಬಂದೆ. ಅಲ್ಲಿ ಆ್ಯನುವಲ್ ಡೇ ಕಂಡ್ರೆ ಗೊತ್ತಾಗ್ತು ಏನೇನೋ ಕಾನ್ಸೆಪ್ಟ್ಗಳನ್ನ ಹಿಡ್ಕೊಂಡು ಒಳ್ಳೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನಾಟಕ ಡ್ಯಾನ್ಸ್ ಎಲ್ಲ ಮಾಡಿದೆ. ಓಕೆ. ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಯಾರು ಮಾತಾಡೋದು? ನಿತಿನ್ ಅಂತ, ದುಬೈಯಿಂದ. ನಿತಿನ್ ರೇ, ದುಬೈಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ಥ್ಯಾಂಕ್ ಯು. ರಾಮ್ ಮಾಸ್ಟರ್ ನಿಮ್ ಮಾತ್ಕೆ ಅಂತ ಇದ್ರು, ಮಾತಾಡಿ. ಹಲೋ ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ಗೊತ್ತಾಯ್ತು ಯಾರಂತ? ನಿತಿನ್ ಅನ್ನಾರ್ ಅಂತ. ನಾನು ಹರಿಶಾಲೆಯಲ್ಲಿ ಓದಿದ್ದು. ಜಿಲ್ಲಾ ಪಂಚಾಯತ್ ಬಂದಿತ್ತಲ್ಲ. ಯಾವ್ದು? ಅಲ್ಡ್ರಸ್. ಅಲ್ಡ್ರಸ್ ಅಲ್ಲಿ ಗೊತ್ತಾಯ್ತು ಗೊತ್ತಾಯ್ತು. ನಿತಿನ್ ದುಬೈಲಿ ಇದೆಯಾ ಈಗಲೂ? ಒಳ್ಳೆ ಓಡ್ತಿದ್ದೆ ಆಗ್ಲಿಕ್ಕೆ. ಮಾಸ್ಟರ್ಗೆ ಹೆಸರು ಕೇಳ ವಿದ್ಯಾರ್ಥಿಗಳಿಗೆಲ್ಲ ನೆನಪು. ಜಿಲ್ಲಾ ಮಟ್ಟದಲ್ಲಿ ಗೆದ್ದಿದ್ದ ವರ್ಲ್ಡ್ಸ್ ಅಲ್ಲ. ಹೌದೌದು, ನೀವು ಜಿಲ್ಲಾ ಮಟ್ಟದವರೆಲ್ಲ ಗೆದ್ದೀರಿ ಅಮ್ರ. ನಾವೆಲ್ಲ ಜಿಲ್ಲಾ ಮಟ್ಟದವರಿಗೆ ಹೋಗಿ ಬಂದಿತ್ತು. ಹೌದೌದು, ಖಂಡಿತ. ಕಾಲ್ ಮಾಡೋದಕ್ಕೆ ಮಾಸ್ಟರ್ಗೂ ಖುಷಿ ಆಯ್ತು, ನಮಗೂ ಖುಷಿ ಆಯ್ತು. ಸರಿ ಸರಿ, ಆಯ್ತು, ದೇವ್ರ ಹೇಳ. ಆಮೇಲೆ ಅದೇ ಒಳ್ಳೊಳ್ಳೆ
ನಾಟಕಗಳನ್ನ ತಕೊಂಡು ನಾವು ಮಾಡ್ತಾ ಬಂತು. ಭೂಮಿಕಾ ಹರಾಡಿ, ಹೌದು, ಭೂಮಿಕಾ ಹರಾಡಿ ಅಂದ್ರೆ ಒಂದು ಒಳ್ಳೆ ಟೀಮು, ಒಳ್ಳೆ ನಾಟಕ ಮಾಡ್ತಾರೆ. ನಾನು ಕಂಡ ಪ್ರಕಾರ ಮೊದ್ಲು ಕುಂದಾಪ ಉಡುಪಿ ಎಲ್ಲ ರಂಗಭೂಮಿ ತಂಡಗಳು ಬಿಟ್ರೆ ನೆಕ್ಸ್ಟ್ ಬೈಂದೂರು ಅದ್ರ ಮಧ್ಯ ಒಂದು ತಂಡ ಸ್ಥಾಪನೆ ಮಾಡಲಿಲ್ಲ. ಹೌದು, ಅದೇ ಬಹಳ ಅಂದ್ರೆ ತುಂಬಾ ಟೈಮ್ ಅಂದ್ರೆ ನಮ್ದು ಒಂದಂದ್ರೆ ನಮ್ಮ ಟೀಮಲ್ಲೆಲ್ಲ ಹುಡುಗರು ಜಾಸ್ತಿ ಇದ್ರು. ಹಂಗಪ್ಪಕ್ಕೆ ನಮಗೆ ಹೆಚ್ಚು ಎನರ್ಜಿ ಇದ್ದ ನಾಟಕಗಳನ್ನ ತಗೊಂಡು ಮತ್ತು ಹೆವಿ ಸೆಟ್ಸ್ಗಳ ಜೊತೆಗೆ ಹೆವಿ ಪ್ರೊಡಕ್ಷನ್ ಮಾಡೋಕೆ ನಮ್ಮ ನಾಟಕಗಳು ಭಾಳ ಚೆನ್ನಾಗಿ ಕಾಣ್ತಿದ್ದೀತು. ಭೂಮಿಕಾ ಹರಡಿ ಎಷ್ಟು ಫೇಮಸ್ ಆಯ್ತು ಅಂದ್ರೆ ನೀವು ಜಿಲ್ಲಾ ಮಟ್ಟ ಆಯ್ತು ಬಿಡಿ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಹ ನಿಮ್ಮ ತಂಡ ಪ್ರಶಸ್ತಿ ಗಳಿಸಿತ್ತು. ಅದ್ರ ಬಗ್ಗೆ ಒಂದೆರಡು ಮಾತು. ಅದು ಬೊಂಬೈಲಿ ಕರ್ನಾಟಕ ಸಂಘ ಅನ್ಕೊಂಡು ಅವರು ನ್ಯಾಷನಲ್ ಡ್ರಾಮಾ ಕಾಂಪಿಟೇಷನ್ ಮಾಡ್ತಾರೆ. ಅವರು ಮಾತಾಡುವ ಒಂದು ಓಕೆ. ಹಲೋ, ನಮಸ್ಕಾರ. ಹಲೋ ಹಲೋ, ನಮಸ್ಕಾರ ಸರ್. ಯಾರು ಮಾತಾಡೋದು? ಇತ್ತೆ ಡ್ಯೂಟಿ ಹಿಡಿದು ಬರ್ತೀನಿ ಬಣ್ಣ ಏನ ಬೋದಾರೆ ನಂಗೆ ಗೊತ್ತಾಗಿ ಟಿವಿ ತೂರ. ಹಲೋ, ಗೊತ್ತಾಗಿ ಟಿವಿ ತೂನಾಗ ನಿಖಿಲ್ ಅಂತೂ ನನಗೆ ಮಸ್ತ್ ಸಂತೋಷ ಅಂದೆ. ಬಾರಿ ಸಂತೋಷ ಅಂದೆ. ಯಾನ ಭಾಸ್ಕರ ಪೂಜೆ ಬುದಾರಿ. ನಮಸ್ತೆ. ನಮಸ್ತೆ ಸರ್. ಬಾರಿ ಇಂಚಿನೇ ಪೂರಂಜಿ ಕಾರ್ಯಕ್ರಮ ಕೊಡ್ಲಿ ಎಂಕ ಇಬ್ಬರೇ ಸರ್ ನಂತೀರಿ ಬುದಾರ ಒಂದು ಬಾರಿ. ಯಾರಿ ಸರ್ ನಮ್ಗೆ ಸ್ವಲ್ಪ ಅಲ್ಲ ಕನ್ನಡ ಅಂತಲ್ವಾ? ನೀವು ಕನ್ನಡ ಕನ್ನಡ ಸರ್. ಸರ್ ನಾ ಸ್ವಲ್ಪ ಹೆಸರು ಹೇಳ್ತೀರಾ? ನಾನು ಹೆಸರೇನು? ರಾಮ್ ಶೆಟ್ಟಿ. ರಾಮ್ ಶೆಟ್ಟಿ ಹರಾಡಿ. ರಾಮ್ ಸರ್. ಹಲೋ, ನಮಸ್ಕಾರ. ನಮಸ್ತೆ. ನಾನು ಕೂಡ ಒಂದು ನಾಟಕದಲ್ಲಿ ಸಣ್ಣ ಕಲಾವಿದ. ಓಕೆ ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದ ಸರ್. ಹೇಳಿ. ಅದೇ ಅಲ್ಲಿ ನಾವು ಕಾಂಪಿಟೇಷನ್ಗೆ ಹೋಗ ಅನ್ಕೊಂಡು ಒಂದು ಪ್ಲ್ಯಾನ್ ಮಾಡ್ತೇವೆ. ಆದರೆ ಎಂಥ ಸಮಸ್ಯೆ ಅಂದರೆ ನಮ್ಮ ಹತ್ರ ತುಂಬ ಸೆಟ್ಸ್ಗಳು ಟ್ರೈನಲ್ಲಿ ತಗೊಂಡೋಯ್ಕೆ. ಭಾಳ ದೊಡ್ಡ ಚಾಲೆಂಜ್ ಅದೇ ನಮಗೆ, ಅಷ್ಟೊಂದು ರಾಶಿಗಟ್ಟಲೆ ಸೆಟ್ಸ್ಗಳನ್ನ ಟ್ರೈನಿಂಗ್ ತಗೊಂಡು ಹೋಗ್ದೆ ಅಂದ್ಕೊಂಡು. ಮತ್ತು ಅಲ್ಲಿ ಭಾಳ ದೊಡ್ಡ ದೊಡ್ಡ ನಾಟಕ ತಂಡಗಳೆಲ್ಲ ಬಂದು, ದೊಡ್ಡ ದೊಡ್ಡ ನಿರ್ದೇಶಕರ ತಂಡಗಳೆಲ್ಲ ಬಂತು ಅಲ್ಲಿಗೆ. ಆದರೂ ಕಾಂಬ ಒಂದು ಎಕ್ಸ್ಪೀರಿಯೆನ್ಸ್ ಹತ್ತು ಹಾಪ್ ಅಂದ್ಕೊಂಡು ಹುಡುಗರ ಮಕ್ಕಳೆಲ್ಲ ಒಟ್ಟು ಗಮ್ಮತ್ತು ಹತ್ತಲ್ಲ, ಒಂದು ಜರ್ನಿ ಹತ್ತಲ್ಲ ಮೇನ್. ಆ ದೃಷ್ಟಿಂಗ್ ಹೊರಡ್ತು ಬಾಂಬೆಗೆ. 3 ವರ್ಷ ಅಲ್ಲಿ ನಾವು ಕಾಂಪೀಟ್ ಮಾಡಿತ್ತು. ಆನಂತರ ಅಲ್ಲೂ ಅವ್ರದ್ದೊಂದು ಬಿಲ್ಡಿಂಗನ್ನು ತೆಗಿತಿದ್ರು, ಈಗ ಹೊಸ ಸ್ಟೇಜ್ ಮಾಡ್ತಿದ್ರೆ ನಿಲ್ಸ್ರಿ. ಈಗ 3 ವರ್ಷ ಹೋದಾಗ ನನಗೆ ಬೆಸ್ಟ್ ಡೈರೆಕ್ಟ್ರ್ ಅವಾರ್ಡ್ ಬಂತಲ್ಲ. 3 ವರ್ಷ ನಾವು ಕಾಂಪೀಟ್ ಮಾಡೋದು 3 ವರ್ಷ ಒಳ್ಳೊಳ್ಳೆ ನಾಟಕ ಕೊಟ್ಟು ಬಂದೆ. ಒಂದು ಫೋನ್. ಹಲೋ ಹಲೋ ಹಲೋ, ನಮಸ್ತೆ. ಯಾರು ಮಾತಾಡೋದು? ನಮಸ್ತೆ ಸರ್. ಸರ್ ರಾಮ್ ಸರ್ ಹತ್ರ ಒಮ್ಮೆ ಕೇಳಿಬಿಡಿ, ಯಾರು ಮಾತಾಡೋದು ಅಂತ ಗೊತ್ತಾಗುತ್ತಾ ಅಂತ. ಇಲ್ಲ ಇಲ್ಲ, ಗೊತ್ತಾಗ್ಲಿಲ್ವ ಯಾರಂತ ಸರ್? ಇಲ್ಲ. ನಾನು ಮಧುರಾ, ಮಂಗಳೂರಿಂದ. ಮಧುರಾ, ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಓ ಸೂಪರ್, ನಾನು ನಾಟಕಗಳು ಆಕ್ಟ್ ಮಾಡಿದ್ಲು ಮಂಗಳೂರಿನ. ಹೌದು, 2 ನಾಟಕಗಳು ಆಕ್ಟ್ ಮಾಡಿದ್ದಾಳೆ, ಒಳ್ಳೆ ನಟಿ. ನಮಸ್ತೆ ಸರ್, ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಾನು ಈಗ ಕೆಲಸದಿಂದ ಬಂದೆ ಅಷ್ಟೇ. ಓಕೆ ಓಕೆ. ನಿಮ್ದು ಲೈವ್ ಬರ್ತಿದೆ ಅಂತ ಗೊತ್ತಾಯ್ತು, ಆಗ ಆಗ್ಲಿಂದ ಟ್ರೈ ಮಾಡ್ತಾ ಇದ್ದೇನೆ, ಏನೋ ಕನೆಕ್ಟ್ ಆಯ್ತು. ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಾನ್ ಥಿಂಕ್ ಮಾಡಿದೆ ಮಂಗಳೂರು ಅವರಿಗೆ ಕನೆಕ್ಟ್ ಆಗ್ತಿಲ್ವ ಏನ ಅಂತ, ಆದ್ರಿಂದ ಟ್ರೈ ಮಾಡಿ ಮಾಡಿ ನೋಡುವ. ಯಾಕಂದ್ರೆ ಇಲ್ಲ, ಇಡೀ ವಿಶ್ವದಿಂದ ಲಂಡನ್ ಇಂದ ಕಾಲ್ ಬಂದಿತ್ತು. ಅದೇ ಆಕ್ಚುಲಿ ಹೋದ ವರ್ಷ ಅಂದ್ರೆ 2 ವರ್ಷ ಆಗ್ತಾ ಬಂತು ಮೋಸ್ಟ್ ಪ್ರಾಬಬ್ಲಿ ನಂಗೆ ರಾಮ್ ಸರ್ ಅನ್ನ ಪರಿಚಯ ಆಗಿ. ಮಂಗಳೂರಿಂದ ಕುಂದಾಪುರಕ್ಕೆ ಬರ್ತಿದ್ವಿ ಅವ್ರ ಡ್ರಾಮಾ ಮಾಡ್ಲಿಕ್ಕೆ. ಕಥೇನಿ ತುಂಬಾ ಒಂದು ಮನಸ್ಸಲ್ಲಿ ಯಾವತ್ತು ಉಳಿಯುವಂತ ಒಂದು ನಾಟಕ ಅಂತ ಹೇಳ್ಬೋದು. ಹಾಗೆ ರಾಮ್ ಸರ್ ಬಗ್ಗೆ ಅದಕ್ಕಿಂತ ಮೊದ್ಲು ಗೊತ್ತಿರ್ಲಿಲ್ಲ, ಅಂದ್ರೆ ಕುಂದಾಪುರದ ಮಂಗಳೂರಿಗೆ ಪರಿಚಯ ಜಾಸ್ತಿ ಇರ್ಲಿಲ್ಲ. ಸೊ ಅಲ್ಲಿಗೆ ಬಂದಾಗ ಸ್ವಲ್ಪ ಡಿಫ್ರೆಂಟ್ ಇತ್ತು, ಯಾಕಂದ್ರೆ ನಮ್ಗೆ ಟೈಮ್ ಇರ್ಲಿಲ್ಲ, ಸಂಡೆ ಮಾತ್ರ ಬಂದು ಪ್ರಾಕ್ಟೀಸ್ ಮಾಡ್ತಿದ್ವಿ. ಮತ್ತೆ ಲೇಟ್ ಯಾವತ್ತು ಸಂಜೆ 6 ಗಂಟೆ ಮೇಲೆ, ಅಂದ್ರೆ ಇಲ್ಲಿಂದ 4 ಗಂಟೆಗೆ ಹೊರಟು 7 ಗಂಟೆಗೆ ಅಲ್ಲಿಗೆ ರೀಚ್ ಆಗ್ತಿದ್ವಿ. ಮತ್ತೆ ಸರ್ ಪಾಪ ರಿಹರ್ಸಲ್ 11 o'clock ತನಕ ಮಾಡಿ ಮತ್ತೆ ನಾವು ಬೆಳಿಗ್ಗೆ ಎದ್ದು ಮಂಗಳೂರಿಗೆ ಬರ್ತಿದ್ವಿ. ಹೀಗಿತ್ತು ನಾಟಕ ಅಂದ್ರೆ, ಹಾಗೆ ಅಷ್ಟು ಕಷ್ಟಪಡ್ಬೇಕು ಅಲ್ಲ. ಮಂಗಳೂರಿನಲ್ಲೂ ಬರ್ತಿದ್ರಿ ನೋಡಿ, ಅದಕ್ಕೆ ಬೆಳಿಗ್ಗೆ ಬೇಗ ಎದ್ಕೊಂಡು ಹೋಗ್ತಿದ್ರು, ಆಮೇಲೆ ಮತ್ ಬರ್ತಿದ್ರು. ಹಾಗೆ ಸರ್ ಬಗ್ಗೆ ಒಂದು ಯಾವತ್ತು ಕಂಪ್ಲೇಂಟ್ ಇತ್ತು, ಸರ್ ಫೋನ್ ರಿಸೀವ್ ಮಾಡಲ್ಲ ಅಂತ. ಕಾಲ್ ಮಾಡಿದ್ರೆ ಯಾವತ್ತು ಕಾಲ್ ರಿಸೀವ್ ಮಾಡಲ್ಲ. ಲಾಸ್ಟ್ ಗೆ ಏನಾಯ್ತು, ನಾನು ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡಲ್ಲ, ಹಿಂದೆನೂ ಕಾಲ್ ಮಾಡ್ತಿರ್ಲಿಲ್ಲ. ಲಾಸ್ಟ್ ಗೆ ಒಂದಿವಸ ರಿಹರ್ಸಲ್ ಬಂದ ದಿವಸ ಹೇಳಿದೆ, ಸರ್ ನೀವು ಕಾಲ್ ರಿಸೀವ್ ಮಾಡಲ್ಲ, ಇನ್ ಮುಂದೆ ನೀವು ನಂಗೆ ಕಾಲ್ ಮಾಡಿ ನೋಡೋಣ, ನಾನು ಕಾಲ್ ಪಿಕ್ ಮಾಡ್ತೀನಿ. ಅವತ್ತಿಂದ ಇಲ್ಲಿ ತನಕ ಸರ್ ಕಾಲ್ ಪಿಕ್ ಮಾಡೋದು ಅನ್ನೋದು ಮರ್ತಿಲ್ಲ, ಕಾಲ್ ಮಾಡ್ತಾರೆ ಯಾವತ್ತು. ತುಂಬಾ ಕರೆ ಮಾಡೋದಕ್ಕೆ ತುಂಬಾ ದೇವರೊಳ್ಳದ್ ಮಾಡ್ಲಿ.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮಧುರ. ಧನ್ಯವಾದ. ಒಳ್ಳೆ ನಟಿ. ನಿಮ್ಮ ಕಾತ್ಯಾನ ನಾಟಕ ಕಾತ್ಯಾನಲ್ಲಿ ಆಕ್ಟ್ ಮಾಡಿದ್ದಲ್ಲ. ಹೌದು ಹೌದು ಹೌದು. ಈಗ ರಾಷ್ಟ್ರ ಮಟ್ಟದ ಪ್ರಶಸ್ತಿ 3 ವರ್ಷ ನನಗೆ ನಾಟಕ ಇತ್ತು. ಒಂದಕ್ಕಿಂತ ಒಂದು ನಾಟಕ ಸ್ಟ್ರಾಂಗ್ ಇತ್ತು. ಫಸ್ಟ್ ವರ್ಷ ಹೋದಾಗಲಿಕ್ಕೆ ನಾವು ಅಗ್ನಿಲೋಕ ನಾಟಕ ಮಾಡಿದ್ದು, ಕಿಂಗ್ಲಿಯರ್ ಇದೆ ಅದು. ನಮ್ಮ ನಾಟಕನೂ ಚೆನ್ನಾಗಿದೆ. ತುಂಬ ಜನ ಬಂದು ನನಗೆ ಹೇಳರು ಒಳ್ಳೆ ಇತ್ತು ಮರ್ರೆ ನಾಟಕ, ಭಾಳ ಲೈಕ್ ಇತ್ತು ಅಂದ್ರೆ ಎಲ್ಲ ಹೇಳರು. ಆದರೆ ನನಗೆ ಈ ಡೈರೆಕ್ಷನ್ಗೆಲ್ಲ ಬತ್ತು ಅನ್ಕೊಂಡು ನಾನು ಎಣಿಸ್ಕೊಳ್ಳೇ ಇಲ್ಲ. ನಾನು ಸುಮ್ಮನೆ ಕೂತಿದ್ದೆ. ಆಮೇಲೆ ರಿಸಲ್ಟ್ ಅನೌನ್ಸ್ ಆಯ್ಕೆ. ಎಲ್ಲ ಟೀಮ್ನವರು ಹಾಲ್ ಹಂಗಿದ್ರು, ಎ ಸಿ ಹಾಲ್. ನಾನು ಹಿಂದೆ ಕೂತ್ಕೊಂಡಿತ್ತು. ನಾವು ನಮ್ಮ ಟೀಮ್ನವರೆಲ್ಲ ಇಷ್ಟು ಕೆಳಗೆ ಇದ್ದಿತ್ತು ಎ ಸಿ, ಒಂಥರ ಚಳಿ ಇದ್ದಿತ್ತು, ಕೂತ್ಕೊಂಡಿದ್ದಿತ್ತು. ಒಂಥರ ಹೆದರಿಕೆ ರಿಸಲ್ಟು ಅಲ್ಲ. ಯಾವುದ್ಯಾವುದೋ ಟೀಮ್ ಅವರು ಒಂದೊಂದೇ ಹೇಳ್ತಾ ಬಂದರು. ಆಮೇಲೆ ಡೈರೆಕ್ಷನ್ ನನ್ನ ಹೆಸರು ಹೇಳ್ದಾಳಿಕ್ಕೆ ನನಗೊಂದು ಸರಿ ನಂಬಿಕೆ ಇಲ್ಲ. ನಮ್ಮ ಹುಡುಗರೆಲ್ಲ ಕೂಗ್ದಾಳಿಗೆ ಗೊತ್ತು ನಾನು ಅಂದ್ಕೊಂಡು. ಆಮೇಲೆ ಸ್ಟೇಜ್ ಓಡಿ ತಗೊಂಡ್ಬಂದ್ಬಿಟ್ಟೆ. ನನಗದು ಊಹೆ ಮಾಡೋಕೆ ಆಗ್ತಿಲ್ಲ. ಅಂದರೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿ ಒಂದು ಹಳ್ಳಿಯಿಂದ ಹೋಗಿ ತಗೊಂಬಂದ್ರೆ ತುಂಬ ಅದ್ಭುತ. ಅಂದರೆ ನಾನು ಹೇಳಲ್ಲ, ನಾವು ಯಾವುದೇ ನೀವು ವರ್ಕ್ ಮಾಡಿ ಬದ್ಧತೆ ಬಹಳ ಮುಖ್ಯ. ಹಂಗಿದ್ರೆ ಮಾತ್ರ ಅದು ಮಾಡೋಕ್ಕಾಗೋದು. ನಾವು ಟ್ರಯಲ್ ಮಾಡೋದು ಭಾಳ ಸ್ಟ್ರಿಕ್ಟಾಗಿ ಮಾಡುತ್ತೆ. ಅಷ್ಟೊತ್ತಿಗೆ ಒಂಥರ ಎಲ್ರಿಗೂ ಹಂಗೆ ಅದು ತುಂಬ ಕಷ್ಟ ಅನ್ಸುತ್ತೆ. ಅದು ಎಷ್ಟೇ ಕಷ್ಟ ಅನ್ಸರು ಕೂಡ ಅದು ಟ್ರಯಲ್ ಆಪಷ್ಟು ಹೊತ್ತು ಮಾತ್ರ. ಆನಂತರ ಇಲ್ಲ, ನಮ್ಮ ಮತ್ತೆ ದೊಡ್ಡ ಸ್ಟೇಜ್ ನಮ್ಮದು. ಮತ್ತೆ ಎದುರು ಬಿಸಾರ ಜಾಗ ನಮಗೆ, ಇಡೀ ಗ್ರೌಂಡು ನಮ್ಮ ಸ್ಟೇಜ್ ಅದು ದೊಡ್ಡ ಗ್ರೌಂಡು. ನಂತರ ಬಿಸಾರ ಇರುತ್ತಲ್ಲ ಎಲ್ಲ ಕಾಂಬತ್ತಿಗೆ. ನಮಗೆ ಹಿಂಗೆ ಕಾಂತ ಕಾಂತ ಒಂಥರ ಒಳ್ಳೆ ಗಾಳಿ ಬತ್ತು. ಒಂದು ರೂಮೊಳಗೆ ಪ್ರಾಕ್ಟೀಸ್ ಅಲ್ಲ ನಮ್ಮದು. ಆ ರೂಮೊಳಗೆ ನಮ್ಗೆ ಟಯರ್ಡ್ ಜಾಸ್ತಿ ಆಗ್ತದೆ. ಹಂಗಕ್ಕೆ ನಮ್ಮದು ನಾವೇನು ಟ್ರಯಲ್ ಮಾಡ್ತಿತ್ತವೆಲ್ಲ ನಮ್ಮ ಮೈಗೆ ಅಂಟ್ತಿತ್ತು ನಮಗೆ. ಹಂಗಕ್ಕೆ ನಮಗೆ ಸಕ್ಸಸ್ ಅಂದಿತ್ತಲ್ದ ಅದು ಹಾರ್ಡ್ ವರ್ಕ್ ಮೇಲೆ ಇಪ್ಪತ್ತು, ಅದು ಮಾತ್ರ ಗ್ಯಾರಂಟಿ. ಹಂಗಕ್ಕೆ ನಮ್ಗೆ ಸುಲಭ. ನಾಟಕದಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಪ್ರಶಸ್ತಿ ತಗೊಂಡ್ರಿ, ಕ್ರೀಡೆಯಲ್ಲೂ ತಗೊಂಡ್ರಿ. ಅದು ಅಲ್ಲದೆ ನೀವು ಬಣ್ಣ ನಡೆಯುವ ನಾಟಕೋತ್ಸವ ಕಳೆದ ಎಷ್ಟೋ ವರ್ಷದಿಂದ ಬ್ರಹ್ಮವರ ಪರಿಸರ, ಬಹುಶಃ ನೀವು ಅದಕ್ಕೆ ತುಂಬ ಖರ್ಚು ಮಾಡ್ತೀರಿ. ಯಾಕಂದ್ರೆ ಇವತ್ತೆಲ್ಲೂ ಸರಕಾರದಿಂದ ಅಂತ ಅನುದಾನ ಬರ್ತಿಲ್ಲ, ಅದನ್ನೆಲ್ಲ ಮಾಡಿ ರಂಗಭೂಮಿ ರಂಗ ಚಟುವಟಿಕೆಗಳನ್ನು ಬ್ರಹ್ಮವರ ಪರಿಸರದಲ್ಲಿ ಉಳಿಸ್ತಾ ಇದ್ರಿ. ಎಷ್ಟೋ ಜನ ಕಲಾವಿದರಿಗೆ ನೀವು ಒಂದು ತರಬೇತಿ ಕೊಟ್ಟಿರಿ. ನಿಮ್ದು ಈ ಸಾಧನೆಗೆ ದೈಜಿ ವರ್ಲ್ಡ್ ವೀಕ್ಷಕರ ಪರವಾಗಿ ನಾನು ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಮತ್ತೆ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಟ್ಟಿಗೆ ಮಾತಾಡಿರಿ, ನಿಮಗೆ ದೇವರೊಳ್ಳೋದು ಮಾಡಲಿ ಅಂತ ಹೇಳ್ತಾ ಇದ್ದೇನೆ. ಮತ್ತೆ ವೀಕ್ಷಕರೇ, ಈ ಹಾಯ್ ಮಾತಾಡಲ್ಲ ಕಾರ್ಯಕ್ರಮ ಫೇಸ್ಬುಕ್ಕಲ್ಲಿ ಲೈವ್ ಇದೆ, ಮತ್ತು ಯೂಟ್ಯೂಬ್ನಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ನೀವು ವೀಕ್ಷಣೆ ಮಾಡ್ಬೋದು. ಇಷ್ಟೊತ್ತರೆಗೆ ನಮ್ಮ ಕಾರ್ಯಕ್ರಮ ನೋಡಿ ಕರೆ ಮಾಡೋದಕ್ಕೆ ನಿಮಗೆಲ್ಲರಿಗೂ ದೇವರೊಳ್ಳೋದು ಮಾಡಲಿ ಅಂತ ಇದ್ದೆ. ಮತ್ತು ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದಿ. ನಮಸ್ಕಾರ. ನಮಸ್ತೆ.